जननी नुतिशिबेडुबननी लखुमीपति गुणगण तोलिशु नल सुनी मन सदनि आदमूलिपर्यता गुरूनामा स्मरे तेन विघ्ना प्रणश्यति सिद्ध्य मनोरथा जन्मा सेतरतव विघ्न स्वराट तेन ब्रह्मय आदिवे मुख्यंतिम सूरय तेजो वै मृदा यथा विमयों सर्गो मृषा धमना स्वेन सदा निरस्तुहक सत्यम परम धीमह धर्म प्रोजित कईतवोत्रपरमो निर्मत्चरां सता वेद वास्तवस्तुशुभदापत्रोन्मूलन श्रीमद्भागवते महामुनि किंवाईरीश्वर सद्यो हृदय हुतृतिष्टुषु शुभस्तर्शण शु 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 निगमकलतरोल शुकमुखाद तद्रव संयुत पिबत भागवत रसमल मुहर हो श्री गुरुभ्यो नमः आचार्य रे वन मिनिट शेल्पा जस्ट कोडा ಸ್ವಲ್ಪ મેલ હોગે દે อ่า वेरी गुड ಈಗ ಕರೆಕ್ಟ್ ಆಗಿದೆ ಹಾ ಈಗ ಸರಿ ಇದೆ ಹಂ ನಂದವರ್ ಶ್ರೀ ಗುರುಭ್ಯೋ ನಮಃ ಹರಿ ಸ್ಯಾಂಡಿಯೋಗ ಸತ್ಸಂಗದ ಎಲ್ಲಾ ಪದಾಧಿಕಾರಿಗಳಿಗೂ ಪರಮಪೂಜ್ಯ ಶ್ರೀಪಾದಂಗಳವರ ಮೂಲ ಗೋಪಾಲಕೃಷ್ಣ ದೇವರ ಅನುಗ್ರಹವನ್ನ ಬಯಸ್ತಾ ಇವತ್ತು ಸಪ್ತಮ ಸ್ಕಂಧದ ಪ್ರವಚನ ಸಪ್ತಮ ಸ್ಕಂಧದಲ್ಲಿ ಆರನೇ ಸ್ಕಂದದಲ್ಲಿ ನಡೀತಕ್ಕಂತಹ ಘಟನೆಯಲ್ಲಿ ಬರುವಂತ ಪ್ರಶ್ನೆಗಳು ಅದರಿಂದಾಗಿ ಏಳನೇ ಸ್ಕಂದ ಪ್ರಾರಂಭ ಆಗ್ತದೆ ಆರನೇ ಸ್ಕಂದದಲ್ಲಿ ಅಲ್ಲಿ ವೃತ್ರಾಸುರನನ್ನು ಇಂದ್ರ ಕೊಲ್ತಾನೆ ಪರಮಾತ್ಮ ಇಂದ್ರನಲ್ಲಿ ಪ್ರವೇಶ ಮಾಡಿ ವೃತ್ರಾಸುರನನ್ನು ಕೊಲ್ತಾನೆ ಕೊಲಿಸ್ತಾನೆ ಆವಾಗ ಪರೀಕ್ಷಿತ್ ಮಹಾರಾಜನಿಗೆ ಒಂದು ಪ್ರಶ್ನೆ ಬರುತ್ತೆ ಸಮಪ್ರಿಯ ಸುಹೃದ್ ಬ್ರಹ್ಮನ್ ಅಂತ ಒಂದು ಪ್ರಶ್ನೆ ಪ್ರಾರಂಭ ಮಾಡ್ತಾನೆ ಅಲ್ಲ ಪರಮಾತ್ಮನನ್ನ ಸಮ ಅಂತ ಹೇಳ್ತೀವಿ ಎಲ್ಲರಿಗೂ ಒಂದೇ ರೀತಿ ನೋಡ್ತಾನೆ ಎಲ್ಲರನ್ನೂ ಕೂಡ ಅಂತ ಹೇಳ್ತೀವಿ ಯಾರು ಅವನಿಗೆ ಪ್ರಿಯರ್ ಇಲ್ಲ ಅಂತೆಲ್ಲ ಹೇಳ್ತೀವಿ ಆದರೆ ಇಲ್ಲೇ ಮಾತ್ರ ಇಂದ್ರಸ್ಯಾರ್ಥೆ ಕಥಮ್ ದೈತ್ಯಾನ್ ಅವಧೀತ್ ಇಂದ್ರನಿಗೋಸ್ಕರ ಈ ದೈತ್ಯರನ್ನ ಅದರಲ್ಲೂ ವೃತ್ತಾಸುರನನ್ನ ಯಾಕೆ ಕೊಂದ ಪರಮಾತ್ಮ ಇದು ಅವನು ಮಾಡಿದಂತಹ ಒಂದು ಮೋಸ ಅಲ್ವಾ ಅವನು ಮಾಡ್ಬೇಕಿತ್ತು ದೇವತೆಗಳ ಯುದ್ಧ ಅಸುರ ಯುದ್ಧ ಆಗ್ತಾ ಇರಲಿ ಇವನು ಎರಡು ಕಡೆ ಪಾಲ್ಗೊಳಿಸ್ಬಾಳ ಅಥವಾ ಎರಡು ಕಡೆ ಪಾಲ್ಗೊಳ್ತಾನೆ ಅಂತಂದ್ರೆ ಎರಡು ಕಡೆ ಪಾಲ್ಗೊಳ್ ಪಾಲ್ಗೊಳ್ತಾನೆ ಅಂದ್ರೆ ಎರಡು ಕಡೆ ಪಾಲ್ಗೊಳ್ಳುತ್ತೆ ಅದು ಬಿಟ್ಟು ಒಂದ್ ಕಡೆ ಮಾತ್ರ ಪಾಲ್ಗೊಂಡು ವೃತ್ರಾಸುರನನ್ನ ಕೊಂದು ಅಸುರರಿಗೆ ಅವನು ಮೋಸ ಮಾಡಿದ್ನಲ್ಲ ಅಂತ ಭೆ ಪರೀಕ್ಷಿತ್ ಮಹಾರಾಜನ ಈ ಪ್ರಶ್ನೆ ಶುಕಾಚಾರ್ಯರಿಗೆ ತುಂಬಾ ಇಷ್ಟ ಆಗುತ್ತೆ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ಯಾ ಒಳ್ಳೆ ತತ್ವವನ್ನು ಹೇಳ್ತೀನಿ ಅಂತ ಹೇಳ್ತಾರೆ ಈ ಪ್ರಶ್ನೆಯನ್ನು ಕೂಡ ಕೇಳಬೇಕಂದ್ರೆ ನಾವು ಮೂರು ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಸಮಾಜದಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳುವಂತಹ ಜನರು ಸಿಗ್ತಾರೆ ಒಬ್ರು ಇರ್ತಾರೆ ಜಿಜ್ಞಾಸಗೋಸ್ಕರ ಜಿಜ್ಞಾಸೆ ಅವರಿಗೆ ನಿಜವಾಗಿಯೂ ಕೂಡ ತಿಳ್ಕೊಳ್ಬೇಕು ಅನ್ನೋ ಹೇಳ್ತಾರೆ ಹಾಗಾಗಿ ಜಿಜ್ಞಾಸೆಯಿಂದಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅವರು ಒಳ್ಳೆ ಒಳ್ಳೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಲ್ಲಿ ಯಾವುದೇ ಅಹಂಕಾರ ಇಲ್ಲ ಏನಿರೋದಿಲ್ಲ ಅದು ಜಗತ್ತಲ್ಲಿ ತತ್ವದ ಉದಯ ಆಗಲಿಕ್ಕೆ ಸಹಾಯಕ ಇನ್ನು ಕೆಲವರು ಇರ್ತಾರೆ ಜಿಗೀಸಾ ಇದು ಏನಾರು ಗೆಲ್ಬೇಕು ನಾನು ಏನ್ಮಾಡ್ ಮಾಡಿ ಗೆಲ್ಬೇಕು ಪ್ರಶ್ನೆ ಕೇಳಿ ಉತ್ತರ ಬರ್ದಿಲ್ಲ ಅಂತ ಅನಿಸಿ ನಾ ಗೆದ್ದು ಬಿಡ್ಬೇಕು ಹಾಗಾಗಿ ಈಗ ಓಕೆನಾ ಹಾ ಇದು ಇದೆ ಹ್ಮ್ ಸರಿ ಹಾಗಾದ್ರೆ ಇಂದ್ರನಿ ಹಾಗಾದ್ರೆ ಜಿಗೀಶಾ ಜಿಗೀಶ ಅಂತಂದ್ರೆ ಪ್ರಶ್ನೆಯನ್ನು ಕೇಳಿ ಅವ್ರನ್ನ ಗೆಲ್ಲುವಂತವ್ರು ಕೆಲವರು ಇನ್ನು ಕೆಲವರು ಇರ್ತಾರೆ ಜಿಘಾಂಸ ಅವರಿಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತಿದ್ರೂ ಕೂಡ ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಅವಮಾನ ಮಾಡಬೇಕು ಅಂತಾನೆ ಇವರು ಪ್ರಯತ್ನ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಜಿಜ್ಞಾಸ ಜಿಗೀಸ ಜಿಘಾಂಸ ಅಂತ ಮೂರು ರೀತಿಯಾದ ಪ್ರಶ್ನೆಗಳಿವೆ ಆದರೆ ಯಾವ ಪ್ರಶ್ನೆ ನಿಜವಾಗ್ಲೂ ಕೇಳಬೇಕು ಅಂದ್ರೆ ನಿಜವಾಗಿ ಪ್ರಶ್ನೆ ಕೇಳಬೇಕಾದದ್ದು ಜಿಜ್ಞಾಸೆಯಿಂದ ಜಿಜ್ಞೆಯಿಂದಾಗಲಿ ಜಿಗ್ಗಾಂಸೆಯಿಂದಾಗಲಿ ಪ್ರಶ್ನೆ ಕೇಳಬಾರ್ದು ಜಿಜ್ಞಾಸೆಯಿಂದ ಪ್ರಶ್ನೆ ಕೇಳಬೇಕು ಪರೀಕ್ಷಿತನ ಎಲ್ಲಾ ಪ್ರಶ್ನೆಗಳು ಕೂಡ ಜಿಜ್ಞಾಸೆಯಿಂದ ಕೂಡಿರ್ತಕ್ಕಂಥ ಹಾಗಾಗಿ ಶುಕಾಚಾರ್ಯರು ಅವರು ಅವುಗಳಿಗೆ ದೀರ್ಘವಾಗಿ ಉತ್ತರ ಕೊಡ್ತಾ ಪರಮಾತ್ಮನ ತತ್ವವನ್ನ ಜಗತ್ತಿಗೆ ಅವರು ಅರಿಯುವ ಹಾಗೆ ಮಾಡ್ತಾರೆ ಪ್ರಕೃತದಲ್ಲಿ ಅವ್ನು ಕೇಳಿದ ಪ್ರಶ್ನೆ ಪರಮಾತ್ಮ ಪಾರ್ಶಾಲಿಟಿ ಮಾಡದ್ನಲ್ವಾ ದೈತ್ಯರ ಪಕ್ಷದಲ್ಲಿ ಹೋಗದೆ ದೇವತೆಗಳ ಪಕ್ಷಕ್ಕೆ ಹೋಗಿ ಪಾರ್ಶಲಿಟಿ ಮಾಡದ್ನಲ್ಲ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ ನೋಡಪ್ಪ ಸಮಾನತೆ ಅಂದ್ರೆ ಏನು ಮತ್ತೆ ಪರಮಾತ್ಮ ಯಾವ ರೀತಿಯ ಕೆಲಸ ಮಾಡ್ತಾನೆ ಅಂತ ನೀವು ತಿಳಿಬೇಕಾಗಿದೆ ಪರಮಾತ್ಮನಿಗೆ ಯಾರು ಪ್ರಿಯರು ಅಂತಂದ್ರೆ ಸ್ವಭಾವತಃ ಪ್ರಿಯರು ಅಂತಿಲ್ಲ ಅವ್ರಿಗೆ ಪರಮಾತ್ಮ ಏನು ಮಾಡ್ತಾನೆ ಅಂತಂದ್ರೆ ಅವ್ರವರ ಕರ್ಮಾನುಸಾರವಾಗಿ ಕೆಲಸವನ್ನು ಮಾಡಿಸ್ತಾನೆ ಹಾಗಾಗಿ ಒಬ್ರು ಒಳ್ಳೆ ಕೆಲಸ ಮಾಡ್ಸೋದು ಒಬ್ರು ಕೆಟ್ಟ ಕೆಲಸ ಮಾಡ್ತೋದು ಅಂತೆಲ್ಲ ಪರಮಾತ್ಮನಿಗೆ ಅದೇನ್ ಅದೇನು ಇರೋದಿಲ್ಲ ಅವರವರ ಕರ್ಮಾನುಸಾರವಾಗಿ ಪರಮಾತ್ಮ ಕೆಲಸಗಳನ್ನ ಮಾಡಿಸ್ತಾನೆ ಅವರವರ ಕರ್ಮಾನುಸಾರ ಅಂದ್ರೆ ಕರ್ಮ ಅದು ಹೇಗೆ ನಿರ್ಧಾರ ಆಗುತ್ತೆ ಅಂದ್ರೆ ಕರ್ಮ ಅನಾದಿ ಕಾಲದಿಂದ ಇದೆ ಅನಾದಿ ಕಾಲದಿಂದ ಕರ್ಮ ಇದೆ ಜೀವ ಈ ಜಗತ್ತಿಗೆ ಬಂದಾಗಿಂದನು ಕೂಡ ಒಟ್ಟಾರೆಯಾಗಿ ನಾದಿ ಕಾಲದಿಂದ ಅವನ ಕರ್ಮಗಳಿದೆ ಅಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಕ್ಕಂಥವನು ಒಳ್ಳೆ ಸಾತ್ವಿಕ ಆಗಿರ್ಬೋದು ರಾಜಸ ಆಗಿರ್ಬೋದು ತಾಮಸ ಆಗಿರ್ಬೋದು ಸ್ವರೂಪ ಹೇಗಿದೆಯೋ ಅದರ ಆಧಾರದ ಮೇಲೆ ಅವನು ಕೆಲಸ ಮಾಡ್ತಾನೆ ಅವ್ನ ಕೆಲಸ ಆಧಾರದ ಮೇಲೆ ಏನು ಕರ್ಮಗಳು ಹುಟ್ಟುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕೆಲಸಗಳನ್ನು ಮಾಡ್ತಾನೆ ಮಾಡಿಸ್ತಾನೆ ಹಾಗಾಗಿ ದೈತ್ಯರು ಸ್ವಾಭಾವಿಕವಾಗಿ ದುಷ್ಟರು ಹಾಗಾಗಿ ಅವರಿಂದ ಪರಮಾತ್ಮ ದುಷ್ಟ ಕೆಲಸಗಳನ್ನು ಮಾಡಿಸ್ತಾರೆ ಆಮೇಲೆ ದೇವತೆಗಳು ಸ್ವಾಭಾವಿಕವಾಗಿ ಒಳ್ಳೆಯವರು ಹಾಗಾಗಿ ಅವರಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಪ್ರಾಯ ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾನೆ ಅಲ್ಲ ಆದರೂ ಕೂಡ ಪಾರ್ಶಿಯಲಿಟಿ ಹೋಗಿಲ್ಲ ಯಾಕೆ ನಿಜವಾಗಿಯೂ ಪರಮಾತ್ಮ ಸಮಾನತೆಯನ್ನು ಅವನೇನಾದ್ರೂ ಹೇಳಬೇಕು ಅಂತಿದ್ರೆ ಅವಾಗ ಏನ್ ಮಾಡಬೇಕು ಅವನು ಕೆಟ್ಟ ಸ್ವರೂಪ ಇರಲಿ ಅವನು ಒಳ್ಳೆ ಸ್ವರೂಪ ಇರಲಿ ಅವನ ಹತ್ರ ಒಳ್ಳೆ ಕೆಲಸಗಳನ್ನೇ ಮಾಡಿಸ್ಬೇಕು ಸಮಾನತೆ ಅಂದ್ರೆ ಏನು ಅವನು ಇರ್ಲಿ ಒಳ್ಳೆಯವನು ಇರ್ಲಿ ನಿನಗೆ ಅವನಿಂದ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂತ ಸಾಮರ್ಥ್ಯ ಇದೆಯಲ್ವಾ ಪರಮಾತ್ಮನಿಗಿದೆ ಎಲ್ಲವನ್ನೂ ಕೂಡ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಪರಮಾತ್ಮ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾನೆ ಹಾಗಾದ್ರೆ ಇಲ್ಲೂ ಕೂಡ ಪರಮಾತ್ಮ ದೈಪ್ಯರಿಗಾಗ್ಲಿ ಅವ್ರ ವಂಶದವ್ರಿಗಾಗ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಅವ್ರನ್ನೇ ಯಾಕೆ ಒಳ್ಳೆ ದಾರಿಗೆ ತರಲ್ಲ ಅವ್ರು ಎಲ್ಲ ಒಳ್ಳೆಯವರೇ ಇರ್ತಿದ್ರು ಎಲ್ಲೂ ಕೂಡ ಕೆಟ್ಟತಾನೆ ಅಂತ ಹೇಳ್ತಾ ಇರಲಿಲ್ಲ ಹೀಗೆ ಆರಾಮಾಗಿ ಜಗತ್ತನ್ನ ನಡೆಸಿಕ್ ಬರ್ತಿರ್ಬೇಕಾದ್ರೆ ದೇವರು ಯಾಕೆ ಈ ರೀತಿಯಾಗಿ ಮಾಡ್ತಾನೆ ಅಂತ ಪ್ರಶ್ನೆ ಅದಕ್ಕೆ ಶುಕಾಚಾರ ಹೇಳ್ತಾರೆ ನೋಡಪ್ಪ ಪರಮಾತ್ಮ ತನಗೆ ಹೇಗ್ ಬೇಕೋ ಹಾಗೆ ಈ ಜಗತ್ತನ್ನ ನಡೆಸೋದಿಲ್ಲ ಅವನು ವೇದ ಏನು ಹೇಳ್ತದೋ ಅದೊಂದು ರೀತಿಯ ಕಾನ್ಸ್ಟಿಟ್ಯೂಷನ್ ತರ ವೇದ ಜಗತ್ತಿಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ತರ ಅದು ಏನು ಹೇಳುತ್ತೋ ಅದಕ್ಕೆ ಸರಿಯಾಗಿ ಅವನು ಜಗತ್ತನ್ನ ನಡೆಸ್ತಾನೆ ಹಾಗಾಗಿ ಸ್ವತಂತ್ರವಾಗಿ ಅವನೇನಾದ್ರೂ ಈ ರೀತಿಯಾಗಿ ನಡೆಸಿದಿದ್ರೆ ಅವಾಗ ಅವನ ಮೇಲೆ ನಾವು ಆಕ್ಷೇಪ ಮಾಡೋದು ಸರಿಯಾಗ್ತದೆ ಆದ್ರೆ ಅವನು ಹಾಗೆ ನಡ್ಸೋದಿಲ್ಲ ಅವನೊಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದಾನೆ ವೇದವು ಯಾವ ರೀತಿಯಾಗಿ ಜಗತ್ತನ್ನು ನಡೆಸ್ಬೇಕು ಅಂತ ಹೇಳುತ್ತೋ ಆ ರೀತಿಯಾಗಿ ನಾನು ಜಗತ್ತನ್ನು ನಡೆಸ್ತೇನೆ ಅಂತ ಹೇಳಿದ್ದೆ ವೇದ ಅದು ಹೇಳತ್ತೆ ಅನಾದಿಯಾಗಿರ್ತಕ್ಕಂಥ ಸ್ವರೂಪ ಇದೆ ಅದಕ್ಕನುಗುಣವಾಗಿ ಜೀವಿಗಳು ಕರ್ಮವನ್ನು ಮಾಡ್ತಾರೆ ಕರ್ಮವನ್ನು ಮಾಡಿಸೋನು ಮಾತ್ರ ಪರಮಾತ್ಮ ಇದು ವೇದವು ಹೇಳ್ತಕ್ಕಂಥದ್ದು ಅಲ್ಲ ವೇದವನ್ನ ವೇದ ಈ ರೀತಿ ಹೇಳ್ತಾ ಇದೆ ಹೌದು ಕೋಣ ವೇದವನ್ನು ಮೀರ್ಬೋದಲ್ಲ ವೇದವನ್ನು ಮೀರ್ಬೋದು ಏನ್ ದೊಡ್ಡ ವಿಷಯ ಇದೆ ವೇದವನ್ನು ಮೀರ್ಬೋದು ಪರಮಾತ್ಮ ಸರ್ವಶಕ್ತ ಪರಮಾತ್ಮ ವೇದವನ್ನು ಮೀರ್ಬೋದು ವೇದವನ್ನ ಮೀರಿದ್ರೆ ಈ ರೀತಿ ಸುಂದರವಾದ ಜಗತ್ತನ್ನು ನಡ್ಸಲಿಕ್ಕೆ ಸಾಧ್ಯ ಇದೆ ವೇದವನ್ನು ಯಾಕೆ ಯಾಕೆ ಅವನು ಮೀರಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಇನ್ನೊಂದು ಮೀರ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವ್ನು ಅಸಮರ್ಥ ಅಂತ ವೇದವನ್ನು ಆಗಿಲ್ಲ ಅಂದ್ರೆ ಅವನಿಗೆ ಸಾಮರ್ಥ್ಯ ಇಲ್ಲ ವೇದವನ್ನು ಮೀರೋ ಸಾಮರ್ಥ್ಯ ಇಲ್ಲ ಅವನಿಗೆ ತುಂಬಾ ಒಂದು ನ್ಯೂನತೆ ಇದೆ ವೇದವನ್ನ ಮೀರತಕ್ಕಂತಹ ಸಾಮರ್ಥ್ಯವಿಲ್ಲ ಎಂಬುದನ್ನು ಇದು ನ್ಯೂನತೆ ಇದೆ ಅಂತ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ ಹಾಗಲ್ಲ ಪರಮಾತ್ಮನಿಗೆ ವೇದವನ್ನು ಮೀರೋ ಸಾಮರ್ಥ್ಯ ಇದೆ ಇಲ್ಲ ಅಂತ ಹೇಳಿಲ್ಲ ಆದರೆ ಅವನದೇ ಒಂದು ಪ್ರತಿಜ್ಞೆ ಇದೆ ವೇದಾನುಸಾರಿಯಾಗಿ ನಾನು ಈ ಜಗತ್ತ ನಿರ್ವಹಣೆ ಮಾಡ್ತೀನಿ ವೇದ ಹೇಳಿದ ರೀತಿಯಲ್ಲಿ ಈ ಜಗತ್ತನ್ನ ನಿರ್ವಹಣೆ ಮಾಡ್ತೀನಿ ಅಂತ ಅವನದೇ ಒಂದು ವಚನ ಇದೆ ಅವಂದೇ ಪ್ರತಿಜ್ಞೆ ಇದೆ ಪರಮಾತ್ಮ ಸತ್ಯ ಪ್ರತಿಜ್ಞೆ ಅವನು ಯಾವ ರೀತಿಯಾಗಿ ಪ್ರತಿಜ್ಞೆ ಮಾಡ್ತಾನೋ ಆ ರೀತಿಯಾಗಿ ಅವನು ನಡೆಸ್ಕೊಳ್ತಾನೆ ಎಲ್ಲವನ್ನು ಕೂಡ ನಡೀತಾನೆ ಹಾಗಾಗಿ ಪರಮಾತ್ಮ ವೇದಮ್ನ ಮೀರೋದಿಲ್ಲ ಅದು ಹೇಗೆ ಅಂದ್ರೆ ಈಗ ನೋಡಿ ಒಂದು ಟ್ರಾಫಿಕ್ ಅಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾನೆ ಅವನಿಗೆ ಫ್ರೀಯಾಗಿ ಅವನಿಗೆ ಓಡಾಡ್ಬೋದು ಟ್ರಾಫಿಕ್ ರೂಲ್ಸ್ ಏನೋ ಅವನು ಪಾಲಿಸ್ಬೇಕು ಅಂತಿಲ್ಲ ಆದ್ರೆ ಅವನೇ ಒಂದು ನಿಯಮ ಹಾಕೊಂಡಿದ್ದಾನೆ ನಾನು ಟ್ರಾಫಿಕ್ ರೂಲ್ಸ್ ಅನ್ನ ಪಾಲಿಸ್ತೇನೆ ಅಂತ ನಿಯಮ ಹಾಕ್ಕೊಂಡಿದ್ದಾನೆ ಅವಾಗ ಇಷ್ಟು ದೊಡ್ಡ ಮಂತ್ರಿ ಆಗಿದ್ದೀರಾ ನಿಮಗೆ ಟ್ರಾಫಿಕ್ ರೂಲ್ಸ್ ನಿಮ್ಗೆ ಇರೋದು ಸಾಮರ್ಥ್ಯ ಇಲ್ವಾ ಅಂತ ಕೇಳ್ಬೋದಾ ಇಲ್ಲ ಅವನಿಗೆ ಸಾಮರ್ಥ್ಯ ಇದೆ ಆದರೆ ಅವನು ಪ್ರತಿಜ್ಞೆ ಮಾಡಿದ್ದಾನೆ ಆ ರೀತಿಯಲ್ಲಿ ಹಾಗಾಗಿ ಪರಮಾತ್ಮನೂ ಕೂಡ ಆ ರೀತಿಯಾಗಿ ಪ್ರತಿಜ್ಞೆ ಮಾಡಿದ್ದಾನೆ ಹಾಗಾಗಿ ಸ್ವತಂತ್ರ ಅಂತ ಹೆಂಗಾಗ್ತಾನೆ ಪರಮಾತ್ಮ ಸ್ವತಂತ್ರ ಆಗಬೇಕು ಅಂದ್ರೆ ತನ್ನ ಇಚ್ಛೆಗೆ ಅನುಗುಣವಾಗಿ ಜಗತ್ತಲ್ಲಿ ಕೆಲಸ ನಡೀಬೇಕು ಇವನು ವೇದದ ಇಚ್ಛೆಗನುಸಾರವಾಗಿ ಜಗತ್ತನ್ನ ನಡೆಸ್ತಾ ಇದ್ದಾನೆ ಸ್ವತಂತ್ರ ಹೇಗಾಗ್ತಾನೆ ಅದೇ ಅದಕ್ಕೆ ಹೇಳಿದ್ರು ಸ್ವತಂತ್ರ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಯೋಚನೆ ಮಾಡಿದ್ವಿ ಸ್ವಂ ತಂತ್ರಂ ಅಂತ ಎರಡಿದೆ ಎರಡು ಪದಗಳು ಇದೆ ಸ್ವಂ ತಂತ್ರ ಅಂತ ಸ್ವಂ ಅಂದ್ರೆ ಸೆಲ್ಫ್ ತಂತ್ರ ಅಂದ್ರೆ ರಿಲಯಬಲ್ ಅಂತ ಹಾಗಾಗಿ ಪರಮಾತ್ಮ ಸೆಲ್ಫ್ ರಿಲಯಬಲ್ ಅಂತ ಅರ್ಥ ಆಗುತ್ತೆ ಹೊರತು ಸ್ವತಂತ್ರ ಶಬ್ದಕ್ಕೆ ಏನ ಈಗೇನು ನಾವು ಅರ್ಥ ಮಾಡ್ತೀವಲ್ಲ ಸ್ವೇಚ್ಛಾಚಾರ ಅಂತ ಅದು ಸ್ವತಂತ್ರ ಅಲ್ಲ ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರ ಅಲ್ಲ ಸ್ವಾತಂತ್ರ್ಯ ಅಂತಂದ್ರೆ ತನ್ನ ನಿಯಮಗಳಿಗೆ ತಾನು ಅಧ್ಯಯನ ಆಗಿರುವುದೇ ಸ್ವತಂತ್ರ ಸ್ವಾತಂತ್ರ್ಯ ಭಾರತ ಸ್ವಾತಂತ್ರ್ಯವನ್ನು ಸಿಕ್ತು ಭಾರತಕ್ಕೆ ಅಂತ ಹೇಳುತ್ತೆ ಭಾರತ ಸ್ವೇಚ್ಛಾಚಾರದಲ್ಲಿ ಇತ್ತು ಹಣ ಆಗಲ್ಲ ತನ್ನದೇ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಡೀತಾ ಇದೆ ಅನ್ನೋ ಅಭಿಪ್ರಾಯದಲ್ಲಿ ಬರುತ್ತೆ ಹಾಗಾಗಿ ಪರಮಾತ್ಮನು ಕೂಡ ಸ್ವತಂತ್ರನಾಗಿದ್ದಾನೆ ಅನಾದಿಯಾಗಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಪರಮಾತ್ಮ ಅವನು ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನ ಪ್ರೇರಣೆ ಮಾಡ್ತಾ ಅವನು ಜಗತ್ತನ್ನು ನಿರ್ವಾಹ ಮಾಡ್ತಾನೆ ಇಲ್ಲಿ ಪ್ರಶ್ನೆ ಬರುತ್ತೆ ಎಲ್ಲರಿಗೂ ಒಂದೇ ರೀತಿ ಪ್ರೇರಣೆ ಮಾಡ್ತಾನಲ್ಲ ಪರಮಾತ್ಮ ಆದ್ರೆ ಒಬ್ರು ಒಳ್ಳೆ ಕೆಲಸ ಒಬ್ರು ಕೆಟ್ಟ ಕೆಲಸ ಅಂತ ಯಾಕೆ ಮಾಡ್ತಾರೆ ಅದೇ ಸ್ವರೂಪ ಅವ್ರ ಸ್ವರೂಪ ಹಾಗೆ ಪರಮಾತ್ಮನದ್ದೇನೂ ತೊಂದರೆ ಇಲ್ಲ ಉದಾಹರಣೆಗೆ ಒಂದು ಬೇಕಾದಷ್ಟು ಹೆವಿ ಮೆಷಿನರಿಗಳು ಅದರಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಲ್ಲಿ ಒಂದೊಂದು ಹೆವಿ ಮಿಷನರಿ ಹೆವಿ ಒಂದೊಂದು ರೀತಿಯ ಕೆಲಸ ಮಾಡ್ತಾರೆ ತುಂಬಾ ಜೋರಾಗಿರ್ ದೊಡ್ಡ ದೊಡ್ಡಾಗಿರ್ತ ಪದಾರ್ಥಗಳನ್ನು ಅದು ತಿಳುತ್ತೆ ಕೆಲವೊಂದು ಸಣ್ಣ ಪುಟ್ಟ ಪದಾರ್ಥಗಳನ್ನು ಸೀಳುತ್ತೆ ಆದರೆ ಕರೆಂಟ್ ಮಾತ್ರ ಅದು ಒಂದೇ ರೀತಿ ಹೋಗುತ್ತೆ ಕರೆಂಟಿಗೇನು ಸಂಬಂಧ ಇಲ್ಲ ಅದು ಒಂದ್ ಕಡೆ ಕಮ್ಮಿ ಹೋಗೋದು ಒಂದ್ ಕಡೆ ಜಾಸ್ತಿ ಹೋಗೋದು ಅಂತ ಅದೇನಿಲ್ಲ ಅದಕ್ಕೆ ಅದು ಎಲ್ಲಾ ಕಡೆ ಒಂದೇ ರೀತಿ ಹೋಗುತ್ತೆ ಆದ್ರೆ ಆಯಾಯ ವಸ್ತುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಲ್ಲಿ ಒಂದು ವ್ಯತ್ಯಾಸವಾಗುತ್ತೆ ಅದಕ್ಕೆ ಬಹುಭೂತಿ ಅಂತ ತುಂಬ ಕವಿ ಅವನು ಉತ್ತರ ರಾಮಾಚರಿತ ಅಂತ ಒಂದು ಗ್ರಂಥ ಬರೆದಿದ್ದ ಕಾವ್ಯ ನಾಟಕ ಬರೆದಿದ್ದಾನೆ ಅವನೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾನ ಇತರತಿ ಪ್ರಾಜ್ಞೆ ಯಥಾ ಜಡೆ ತಥೈವ ಮೂಡೆ ಅಂತ ಗುರುಗಳು ಪಾಠ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡ್ತಾರೆ ಆದರೆ ಆಯಾ ವ್ಯಕ್ತಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಅಧ್ಯಯನ ಮಾಡೋರು ಕೆಲವರು ಇರ್ತಾರೆ ಆದರೆ ಚೆನ್ನಾಗಿ ಅಧ್ಯಯನ ಮಾಡದೇ ಇರೋರು ಕೆಲವರು ಇರ್ತಾರೆ ಗುರುಗಳು ಮಾತ್ರ ವಿತರತಿ ಅವರು ಮಾತ್ರ ಸರಿಯಾಗಿ ಅವರು ಎಲ್ಲರಿಗೂ ಕೂಡ ಪಾಠವನ್ನು ಮಾಡ್ತಾರೆ ಅದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾನ ಅವನು ಈಗ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುತ್ತೆ ಎರಡು ರೀತಿ ಪದಾರ್ಥಗಳಿದೆ ಒಂದು ಮಣ್ಣಿನ ಎಂಟೆ ಇದೆ ಇನ್ನೊಂದು ಮುತ್ತು ರತ್ನ ಅದರಲ್ಲಿ ಮಣ್ಣಿನ ಹೆಂಟೆ ಮೇಲೆ ಬಿದ್ದರೆ ಅದು ರಿಫ್ಲೆಕ್ಟ್ ಆಗಲ್ಲ ಮುತ್ತು ಮುತ್ತು ರತ್ನ ಎಲ್ಲ ಬಿದ್ದ ಅದ್ರ ಮೇಲೆ ಬಿದ್ದರೆ ರಿಫ್ಲೆಕ್ಟ್ ಆಗುತ್ತೆ ಹಾಗಾದರೆ ಪರಮಾತ್ಮ ಎಲ್ಲರಿಗೂ ಒಂದೇ ರೀತಿಯಾಗಿ ಅವನು ಅನುಗ್ರಹವನ್ನು ಮಾಡ್ತಾನೆ ಎಲ್ಲರಲ್ಲೂ ಒಂದೇ ರೀತಿಯಾಗಿ ಅವನು ಕರ್ತೃತ್ವ ಶಕ್ತಿಯನ್ನ ಅವನು ಮಾಡಿಸ್ತಾನೆ ಆದರೆ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಆಯಾ ಸ್ವರೂಪ ಯೋಗ್ಯತೆ ಇರತಕ್ಕಂಥ ಜೀವಿಗಳ ಸ್ವರೂಪಕ್ಕನುಗುಣವಾಗಿ ಕೆಲಸಗಳು ಬೇರೆ ಬೇರೆ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಬಿಟ್ರೆ ಒಂದು ರೀತಿ ನಿರಾಶೆ ಬಂದ್ಬಿಡತ್ತಲ್ಲ ಜೀವನದಲ್ಲಿ ಒಂದು ರೀತಿಯಾಗಿ ಎಸ್ಕೇಪಿಸಮ್ ನಿರಾಶೆ ಬಂದ್ಬಿಡುತ್ತೆ ಯಾಕೆ ಅಲ್ಲಪ್ಪ ಏನೇ ಆದರೂ ದೇವ್ರು ಮಾಡಿಸೋದು ನಮ್ಮ ಸ್ವರೂಪ ಏನಿದೆಯೋ ಯಾರಿಗೋ ಒಳ್ಳೇದು ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಕೆಟ್ಟ ಮಾಡಿದ್ರೆ ಕೆಟ್ಟದಾಗುತ್ತೆ ನಾವು ಯಾಕೆ ತಲೆ ಕರ್ಸ್ಕೋಣ ಅಂತ ಯಾರಾದರೂ ಒಂದು ನಿರಾಶಾವಧಕ್ಕೆ ಹೋಗ್ತು ಅದಕ್ಕೆ ಧೃತರಾಷ್ಟ್ರನು ಕೂಡ ಆ ರೀತಿ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮೆ ತಥಾ ಕರು ಪಾಂಡವರನ್ನ ನೀನು ಕಷ್ಟ ಕೊಡಬೇಡ ಅವ್ರಿಗೆ ತೊಂದರೆ ಕೊಡಬೇಡ ಅಂತ ಕೃಷ್ಣ ಹೇಳಿ ಕಳಿಸ್ತದೆ ಧೃತರಾಷ್ಟ್ರ ಏನು ಹೇಳ್ದ ನೀ ನನ್ನ ಹೃದಯದೊಳಗೆ ನಿಂತು ಯಾವ ರೀತಿಯಾಗಿ ನೀನು ಪ್ರೇರಣೆ ಮಾಡ್ತೀವಿ ಆ ರೀತಿಯ ಕೆಲಸ ಮಾಡ್ತೀನಿ ನಾನು ಹಾಗಾಗಿ ನನ್ನ ತಪ್ಪೇನಿಲ್ಲ ಅನ್ನೋ ರೀತಿಯಲ್ಲಿ ಎಸ್ಕೇಪ್ ಎಸ್ಕೇಪಿಸಮ್ ಅದನ್ನ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೇನೋ ಅಂತ ಅನ್ಸುತ್ತೆ ಕರ್ಮ ಸಿದ್ಧಾಂತ ಅನ್ನೋದು ಒಂದು ಎಸ್ಕೇಪಿಸಮ್ಗೆ ಒಂದು ಆದಿ ಆದರೆ ಆಚಾರ್ಯ ಹೇಳ್ತಾರೆ ಇದು ಎಸ್ಕೇಪಿಸಮ್ ಅಲ್ಲ ಇದು ಆ ಪಾಸಿಟಿವ್ ಆಗಿರತಕ್ಕಂಥದ್ದು ಪಾಸಿಟಿವಿಸಮ ಯಾಕೆಂತಂದರೆ ನೋಡಿ ನಮಗೆ ನಮ್ಮ ಸ್ವರೂಪ ಏನು ಅಂತ ಗೊತ್ತಿಲ್ಲ ನಾವು ಸಾತ್ವಿಕರು ಆಗಿರ್ಬೋದು ರಾಜಸ್ವರು ಆಗಿರ್ಬೋದು ತಾಮಸಾಗಿರ್ಬೋದು ನಮಗೆ ಗೊತ್ತಿಲ್ಲ ಅದು ಗೊತ್ತಾಗೋದು ಯಾವಾಗ ಯಾವಾಗ ಅಪರೋಕ್ಷ ಜ್ಞಾನ ಆಗತ್ತೋ ಆವಾಗ ನಮಗೆ ನಮ್ಮ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ ಅಥವಾ ಹಳೆಯ ಕಾಲದಲ್ಲಿ ಎಲ್ಲಾ ಜೀವಿ ಇನ್ನೇನು ಅವುಗಳದ್ದು ಎಲ್ಲ ಅಸ್ತಿತ್ವ ಮುಗಿತು ಅಂತಂದಾಗ ಅವ್ರವ್ರೌಕ್ಯತೆಗೆ ಅನುಸಾರವಾಗಿ ಅವರವ್ರಿಗೆ ಮೋಕ್ಷ ಗೊತ್ತಿಲ್ಲ ಹೇಗೆ ನಮ್ಮ ಸ್ವರೂಪ ಇದೆ ನಮ್ಮ ಸ್ವರೂಪ ಯಾಕೆ ಹೇಗಿದೆ ಅಥವಾ ಹೇಗಿದೆ ಅಂತಾನೆ ಗೊತ್ತಿಲ್ಲ ನಮ್ಮ ಹತ್ರ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಏನು ಪ್ರಯತ್ನ ನಿರಂತರವಾಗಿ ಪ್ರಯತ್ನ ಅದಕ್ಕೆ ಆಚಾರ್ಯರು ಆಚರಣ್ಯದಲ್ಲಿ ಹೇಳ್ತಾರೆ ಮಹಾನುಭಾವ ವರ್ಜಿತ ಹರೇರ್ ಅನುಗ್ರಹ ಮಹಾ ಮಹಾಪ್ರಯತ್ನ ವರ್ಜಿತ ಜನ ನ ಜಗ್ಮುರ್ ನತಿಂ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಪರಮಾತ್ಮನ ಅನುಗ್ರಹ ಇರಬೇಕು ಸರಿ ಪರಮಾತ್ಮ ಅನುಗ್ರಹ ಆಗುತ್ತೋ ಆಗಲ್ವೋ ಅಂತೆಲ್ಲ ನೀನು ಯೋಚನೆ ಮಾಡ್ತಾ ಕೊಂಡ್ಬಿಟ್ರೆ ಆಗುತ್ತಾ ಇಲ್ಲ ಪರಮಾತ್ಮ ಯಾರು ಪ್ರಯತ್ನ ಮಾಡ್ತಾನೋ ಅಂಥವ್ರಿಗೆ ಅನುಗ್ರಹ ಮಾಡ್ತಾನೆ ಹಾಗಾಗಿ ಮಹಾ ಪ್ರಯತ್ನ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಹರಿಯ ಅನುಗ್ರಹ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಅನುಭವ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಅವರು ಜಗತ್ತಲ್ಲಿ ಉದ್ಧಾರವಾಗೋದಿಲ್ಲ ಜನಾನ ನ ನತಿಂ ನತಿಮ್ ಹಾಗಾಗಿ ನಮ್ಮ ಹತ್ರ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಏನಪ್ಪಾ ಪ್ರಯತ್ನ ನಾವು ಸ್ವರೂಪದ ವಿಷಯ ಬಗ್ಗೆ ಚಿಂತೆ ಮಾಡಬಾರ್ದು ನಮ್ಮ ಸ್ವರೂಪ ಏನ್ ಬೇಕಿರಾಗಿರ್ಬೋದು ನಮ್ಗೆ ಗೊತ್ತಿಲ್ಲ ಹಾಗೆ ನಮ್ಮ ಪ್ರಯತ್ನ ಏನಿರಬೇಕು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನೋದು ಪ್ರಯತ್ನ ಆಗಿರ್ಬೇಕು ಇರಬೇಕು ಅನ್ನೋದೇ ಪ್ರಯತ್ನ ಆಗಿರ್ಬೇಕು ಆ ಪ್ರಯತ್ನಕ್ಕೆ ಪರಮಾತ್ಮ ಅನುಗ್ರಹ ಖಂಡಿತ ಆಗತ್ತೆ ಹಾಗಾಗಿ ನಾವು ಪರಮಾತ್ಮ ಹೇಗ್ ಮಾಡಿಸ್ತಾನೆ ಹಾಗೆ ಮಾಡಿಸ್ಲಿ ಅಂತ ಹೇಳೋದು ಸಾಧ್ಯತೆಗಳು ಯಾವಾಗಿತ್ತು ನನ್ನ ಸ್ವರೂಪ ನಂಗೆ ಗೊತ್ತಾಗ್ಬಿಟ್ಟಿದ್ದೆ ಅದೇ ಅದಕ್ಕೆ ರೀತಿ ಗೊತ್ತಾಗೋದೇ ಇಲ್ಲ ಆದ್ರಿಂದ ನನ್ನ ಕೆಲಸ ಪ್ರಯತ್ನ ಮಾಡೋದು ಆಗ ಒಳ್ಳೇದಾಗಲಿಕ್ಕೆ ಪ್ರಯತ್ನ ಮಾಡ ಅದು ಪರಮಾತ್ಮನ ಇಷ್ಟು ಜಗತ್ತನ್ನ ನಡೆಸ್ತಕ್ಕಂಥ ಪರಮಾತ್ಮನ ಒಂದು ಲೀಲೆ ಅದನ್ನೇ ಬ್ರಹ್ಮಸೂತ್ರದಲ್ಲೂ ಕೂಡ ವೈಷಮ್ಯ ನೇರ್ಗಣೆಯ ಅಧಿಕರಣ ಇದೆ ಪರಮಾತ್ಮನಿಗೆ ವೈಷಮ್ಯ ಆಗಲಿ ನೈರ್ಗಣ್ಯ ಆಗಲಿ ಇಲ್ಲ ಅಂತ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ಹೇಳಿದ್ದಾರೆ ಅದನ್ನೇ ಎಲ್ಲವನ್ನೂ ಕೂಡ ಶುಕಾಚಾರ್ಯರು ಅವರ ಮಗ ಶುಕಾಚಾರ್ಯರು ಅವರು ಶ್ಲೋಕದ ರೂಪದಲ್ಲಿ ಪರಮಾತ್ಮನಿಗೆ ವೈಷಮ್ಯ ಮತ್ತು ನೇರ್ಗಣ್ಯ ಇಲ್ಲ ಎಂಬುದಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ದೇವತೆಗಳು ನನಗೆ ಸ್ವಾಭಾವಿಕವಾಗಿ ಪ್ರಿಯರು ಯಾಕೆ ಪ್ರಿಯರು ಯಾವಾಗಲೂ ನನ್ನ ಭಕ್ತಿಯನ್ನ ಮಾಡ್ತಾರೋ ಯಾವಾಗ್ಲೂ ನನ್ನ ಭಕ್ತಿಯನ್ನ ಮಾಡ್ತಾರೆ ಹಾಗಾಗಿ ಸರ್ವದಾ ಅವರು ಪ್ರಿಯರು ಮತ್ತೆ ಅವರೇ ಯಾಕೆ ಪ್ರಿಯರು ಅಂತ ಪ್ರಶ್ನೆ ಬರ್ಬೋದು ಯಾಕೆ ನೀನ್ ಭಕ್ತಿ ಮಾಡಿದ್ರೆ ಮಾತ್ರ ನೀನು ಪ್ರಿಯನಾಗಬೇಕಾ ಭಕ್ತಿ ಮಾಡದೇ ಇದ್ರೆ ನೀನ್ ಪ್ರಿ ಪ್ರಿಯನಾಗೋದಿಲ್ವಾ ಹಾಗಾದರೆ ಅದು ಭಕ್ತಿ ಅಲ್ಲ ಅದು ಪರಮಾತ್ಮನಿಗೆ ನಾವು ಸಲ್ಲಿಸ್ತಕ್ಕಂಥ ಕೃತಜ್ಞತೆ ಹಾಗಾಗಿ ಪರಮಾತ್ಮ ಭಕ್ತಿ ಮಾಡೋರಿಗೆ ಮತ್ತೆ ಭಕ್ತಿ ಮಾಡದೇ ಇರೋರಿಗೆ ಒಂದು ವ್ಯತ್ಯಾಸವನ್ನ ಮಾಡೇ ಮಾಡ್ತಾನೆ ಅಲ್ಲ ಅದಕ್ಕೆ ಯಾಕೆ ಮಾಡಬೇಕು ಸಮಾನವಾಗಿದ್ದು ಬಿಡಿ ಅಂದ್ರೆ ಈಕ್ವಾಲಿಟಿ ಅಂದ್ರೆ ಏನು ಅಂತ ಯೋಚನೆ ಮಾಡಬೇಕು ಅದಕ್ಕೆ ಇಕ್ವಾಲಿಟಿ ಅಂದ್ರೆ ಏನು ಆ ಸರ್ ಒಳ್ಳೆ ಡೆಫಿನೇಷನ್ ಕೊಡ್ತಾರೆ ಭಾಗವತ್ ಆಸ್ಪತ್ರೆಯಲ್ಲಿ ದೇಶಕಾಲ ಗುಣಾಶ್ಚೈವ ದ್ರವ್ಯಾನಿ ದ್ರವ್ಯಾನಿ ದ್ರವ್ಯಾನ ತಪೇಕ್ಷತು ಯೋಗ್ಯತಾಂಶ ತಥಾಕರ್ಮ ಸಮೈತ್ಯ ವಿಧೀಯತೆ ನೋಡಿ ರೀತಿ ಎಲ್ಲರಿಗೂ ಒಂದೇ ರೀತಿಯಾಗಿ ವ್ಯವಹಾರ ಮಾಡೋದು ಸಮಾನ ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ತನ್ನ ಮನೆ ಅಡಿಗೆ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದ ಇನ್ನೊಬ್ಬ ದೇವರ ಮನೆಯಲ್ಲೇ ದೇವ್ರ ಪೂಜೆ ಮಾಡ್ತಿದ್ದಾನೆ ಇನ್ನೊಬ್ಬ ತಾನು ಗೋವುಗಳನ್ನು ಕಟ್ಟಿರ್ತಕ್ಕಂಥ ಗೋಶಾಲೆಯಲ್ಲಿ ಅಲ್ಲೋಗಿ ಪೂಜೆ ಮಾಡ್ತಾನೆ ಈ ಪರಮಾತ್ಮ ಮೂರು ಜನಕ್ಕೆ ಒಂದೇ ರೀತಿಯಾಗಿ ಫಲ ಕೊಟ್ಬಿಟ್ರೆ ಅವಾಗೇನು ಸಮಾನತೆ ಬಂತು ಸಮಾನತೆ ಅಲ್ಲ ಇದು ವಿಷಮತೆ ಮೂರು ಜನಕ್ಕೆ ಸರಿಯಾಗಿ ಫಲ ಕೊಟ್ಬಿಟ್ರೆ ಅದೇ ವಿಷಮತೆ ಅದು ಸಮಾನತೆ ಅಲ್ಲ ಯಾಕೆ ಅವನು ಅದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದಾನೆ ಮತ್ತು ಸ್ಥಳಗಳಿಗೆ ಆಯಾ ಸ್ಥಳಗಳಿಗೆ ಒಂದೊಂದು ಮಹತ್ವ ಇದೆ ಅಲ್ಲಿ ಮಾಡಿದ್ರೆ ಇಷ್ಟು ಪುಣ್ಯ ಬರ್ತದೆ ಇಲ್ಲಿ ಮಾಡಿದ್ರೆ ಇಷ್ಟು ಪುಣ್ಯ ಬರ್ತದೆ ಅಂತೆಲ್ಲ ಇದೆ ಅದನ್ನೆಲ್ಲ ತಿಳ್ಕೊಂಡು ಆ ವ್ಯಕ್ತಿ ತನ್ನ ಪ್ರಯತ್ನದಿಂದ ಅವನು ಒಳ್ಳೆಯ ಕೆ ಸ್ಥಳದಲ್ಲಿ ಹೋಗಿ ತೀರ್ಥಕ್ಷೇತ್ರಕ್ಕೆ ಹೋಗಿ ಅನುಷ್ಠಾನಗಳನ್ನು ಮಾಡಿದ್ರೆ ಪರಮಾತ್ಮ ಅವ್ನಿಗೆ ಹೆಚ್ಚು ಅನುಗ್ರಹ ಮಾಡಬೇಕು ಅಥವಾ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋನ್ಗೆ ಎಷ್ಟು ಅನುಗ್ರಹ ಮಾಡ್ತಾನ ಅಷ್ಟೇ ಮಾಡಬೇಕು ಅದೇ ವಾಸ್ತವಿಕ ಮೋಸ ಬೇರೆ ಬೇರೆ ರೀತಿಯಾಗಿ ಕೊಡೋದು ಮೋಸ ಅಲ್ಲ ಹಾಗಾಗಿ ಒಂದು ಸ್ಕೂಲ್ ಇದೆ ಟೀಚರ್ ಇದ್ದಾರೆ ಅವರು ಎಲ್ಲರಿಗೂ ಒಂದೇ ರೀತಿ ಮಾರ್ಕ್ ಕೊಟ್ಬಿಟ್ರೆ ಸಮಾನತೆ ಅಂತ ಅನ್ಸೋದ ಅದು ಬೇರೆ 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 ರೀತಿಯಾಗಿ ಅವರವರ ಒಂದು ಯೋಗ್ಯತೆಗೆ ಅನುಸಾರವಾಗಿ ಈಗ ಆ ಫಲ ಕೊಟ್ಟಕ್ಕೆ ಆವಾಗ ಸಮಾನತೆ ಆಗುತ್ತೆ ಈಗ ಹೊಸ ವಾದ ಬಂದಿದೆ ಅಮೇರಿಕಾದಲ್ಲಿರೋರು ನಿಮಗೆಲ್ಲ ಗೊತ್ತಿದ್ದೆ ಇಕ್ವಾಲಿಟಿ ಅಂತ ಒಂದು ಹೊಸ ವಾದ ಮಾಡ್ತಿದ್ದಾರೆ ಅದರಲ್ಲಿ ಈ ಬೇಸಿಕ್ ಫಂಡಮೆಂಟಲ್ಸ್ ಏನಿದೆ ಅದನ್ನೇ ಒಪ್ತಾ ಇಲ್ಲ ಅವ್ರವ್ರ ಯೋಗ್ಯತೆ ಅನುಸಾರವಾಗಿ ಅವ್ರವ್ರಿಗೆ ಫಲ ಸಿಗಬೇಕು ಅನ್ನುವಂತ ಪಾಯಿಂಟ್ ಏನಿದೆ ಅಲ್ವಾ ಅದನ್ನೇ ಒಪ್ತಾ ಇಲ್ಲ ಅಂದ್ರೆ ಇವನಿಗೆ ಒಬ್ಬ ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟಪಟ್ಟು ಕಲಿತಾ ಇದ್ದಾನೆ ಚೆನ್ನಾಗಿ ಮಾರ್ಕ್ಸ್ ತರ್ತಾ ಇದ್ದಾನೆ ಅವನ ಯೋಗ್ಯತೆಗೆ ತಕ್ಕಂತೆ ಅವನು ಒಳ್ಳೆಯ ಸ್ಕೂಲಿಗೆ ಹೋಗ್ಬೇಕು ಇವ್ರೇನ್ ಮಾಡ್ಬಿಟ್ರು ಇಲ್ಲ ಏಷ್ಯಾ ಸ್ಪೆಸಿಫಿಕ್ ಅಲ್ಲಿ ಇರ್ತಕ್ಕಂಥ ಹುಡುಗರುಗಳಿಗೆ ಬುದ್ಧಿ ಬುದ್ಧಿವಂತೆ ಇರುತ್ತೆ ಅವ್ರಿಗೊಂದು ಬ್ಯಾಗೇಜ್ ಇರುತ್ತೆ ಒಳ್ಳೆಯ ಫೆಸಿಲಿಟಿ ಅನ್ನೋದು ಬ್ಯಾಗೇಜ್ ಇರುತ್ತೆ ಹಾಗಾಗಿ ಬೇರೆಯವ್ರಿಗೆ ಅವ್ರು ಬಿಟ್ಟು ಬೇರೆ ಇದ್ದಾರೆ ಅವ್ರಿಗೆ ಇರೋದಿಲ್ಲ ಹಾಗಾಗಿ ಕ್ರೈಟೀರಿಯಾನ ನಾವು ಅದನ್ನು ತೆಗೆದುಬಿಡ್ತೀವಿ ಅಲ್ಲಿ ಇವನ್ ಪಾಪ ಕಷ್ಟಪಟ್ಟು ಹೋಗ್ತಾ ಇರ್ತಾನೆ ಆದ್ರೆ ಅವನಿಗೆ ಅದು ಕಷ್ಟಪಡದೆ ಕಷ್ಟಪಡೋದಿಲ್ಲ ಅವನು ಅದರಿಂದಾಗಿ ಬರಲ್ಲ ಅಷ್ಟೇ ಅವನಿಗೆ ಆದರೆ ಇವ್ರು ಏನು ಮಾಡ್ತಾರೆ ಅದನ್ನ ಹೆಂಗೆ ವ್ಯವಹಾರ ಮಾಡ್ತಾರೆ ಸಮಾನತೆ ಇಬ್ಬರಿಗೂ ಸಮಾನವಾದ ಅವಕಾಶ ಇರಬೇಕು ಅಂತ ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದ್ದಾನೋ ಅದನ್ನು ಯೂನಿವರ್ಸಿಟಿಯಿಂದ ಎಜುಕೇಶನ್ ಸಿಸ್ಟಮ್ ಅಂತ ತೆಗೆದ್ಬಿಡು ಇದು ಈಕ್ವಾಲಿಟಿನ ಜಗತ್ತಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಇಲ್ಲಿ ಇದು ಒಂದು ಇವತ್ತು ನಾನು ಹೇಳಿದ್ನಲ್ಲ ಈಕ್ವಾಲಿಟಿಗೆ ಡೆಫಿನೇಷನ್ ಮಾಡಲಿಕ್ಕೆ ಒದ್ದಾಡ್ತಿದ್ದಾರೆ ಅನ್ನೋದು ಒಂದು ಸಮಸ್ಯೆ ಇದೆ ಅಲ್ಲ ಅದು ದೊಡ್ಡ ಸಮಸ್ಯೆ ಆಗಿದೆ ಪರಮಾತ್ಮ ಹೇಳ್ತಾನೆ ಯೋಗ್ಯತೆ ಮತ್ತೆ ದ್ರವ್ಯ ಗುಣ ಇದೆಲ್ಲವನ್ನೂ ಕೂಡ ಆಧರಿಸಿಕೊಂಡು ನಾವು ಅನುಗ್ರಹವನ್ನು ಮಾಡಬೇಕು ಈಗ ಗುಣಗಳಿದೆ ಒಳ್ಳೆ ಗುಣಗಳಿರ್ತಕ್ಕಂಥ ವ್ಯಕ್ತಿ ಅವನಿಗೆ ನಾವು ಒಳ್ಳೆ ಗುಣಗಳಿರ್ತಕ್ಕಂಥ ವ್ಯಕ್ತಿ ಇಬ್ಬರಿಗೂ ಸಮಾನ ಫಲ ಕೊಟ್ಬಿಟ್ರೆ ಅವನು ಯಾಕೆ ಒಳ್ಳೆ ಗುಣಗಳನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾನೆ ಜಗತ್ತ ವ್ಯವಸ್ಥೆ ಆಗೋ ಹಾಗಾಗಿ ಪರಮಾತ್ಮ ಈ ರೀತಿಯಾಗಿ ದೇವತೆಗಳ ಪಕ್ಷಪಾತವನ್ನು ವಹಿಸಿ ವೃತ್ತನಾಶುರನನ್ನು ಕೊಂದಿದ್ದು ಯಾವುದೇ ರೀತಿಯಾಗಿ ತಪ್ಪಲ್ಲ ಅಂತ ಶುಕಾಚಾರ್ಯರು ಪರಿಕ್ಷಿತ್ ರಾಜನಿಗೆ ಉಪದೇಶ ಮಾಡ್ತಾರೆ ಮೇಲೆ ಇಲ್ಲಿ ಶುಕಾಚಾರ್ಯರು ಮತ್ತೆ ಪರೀಕ್ಷಿತನ ಸಂವಾದದಲ್ಲಿ ನಾರದ ಮತ್ತು ಧರ್ಮರಾಜರ ಸಂವಾದವನ್ನು ಮುಂದೆ ಸಪ್ತಮಸ್ಕಂಧದಲ್ಲಿ ಹೇಳ್ತಾರೆ ನಾರದರು ಈ ವಿಷಯವನ್ನ ನಿರ್ಪಣೆ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ನೋಡು ವೃತ್ರಾಸುರ ಏನಿದ್ದಾನೆ ಅವನು ಪರಮಾತ್ಮನ ಕೈಯಲ್ಲಿ ಸತ್ತ ಆದರೆ ಅವನಿಗೆ ಒಳ್ಳೆ ಗತಿ ಆಗಲಿಲ್ಲ ಅಂತ ಆಯ್ತು ಆದರೆ ಈ ಶಿಶುಪಾಲ ಅವನು ಬಾಯಿ ಬಂದಾಗಿಂದ ಅವನು ಪರಮಾತ್ಮನ ಬೈಕೋತಾ ಇದ್ದ ಪರಮಾತ್ಮ ಕೊನೆಗೂ ಒಂದೊಂದು ಚಕ್ರದಿಂದ ಅವನನ್ನ ಸಂಹಾರ ಮಾಡಿದ್ರೆ ಕೊನೆಗೇನಾಯ್ತು ಎಲ್ಲರೂ ನೋಡ್ತಾ ನೋಡ್ತಾನೆ ಆ ಅವನ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಒಂದು ಜ್ಯೋತಿ ರೂಪದಲ್ಲಿ ಬಂದು ಪರಮಾತ್ಮನ ಹೃದಯದಲ್ಲಿ ಸೇರ್ಕೊಳ್ತಾರೆ ಅಂದ್ರೆ ಶಿಶುಪಾಲ ಎಷ್ಟೇ ದ್ವೇಷ ಮಾಡಿದ್ರು ಕೂಡ ಪರಮಾತ್ಮ ಅವನಿಗೆ ತನ್ನ ಲೋಕವನ್ನು ಕೊಟ್ಟ ಅದೇ ವೃತ್ರಾಸುರ ಅವನು ಎಷ್ಟೇ ತಪ್ಪು ಮಾಡಿದ್ದಾನೆ ಹೌದು ಆದರೆ ಅವನಿಗೆ ತಮಸ್ಸನ್ನೇ ಕೊಟ್ಟ ಇದು ಯಾಕೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಒಂದು ಒಂದು ಮಾತು ಬರುತ್ತೆ ಭಾಗುತ್ತದೆ ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾತ್ ಚೈತ್ಯಾದಯೋ ನೂಪ ಕಂಸ ಭಯದಿಂದಾಗಿ ಪರಮಾತ್ಮನ ಆರಾಧನೆ ಮಾಡಿ ಮೋಕ್ಷವನ್ನು ಹೊಂದಿದ ಗೋಪಿಕೆಯರು ಕಾಮದಿಂದಾಗಿ ಪರಮಾತ್ಮನ ಆರಾಧಿಸಿ ಅವರು ಮೋಕ್ಷವನ್ನು ಹೊಂದಿದರು ಆಮೇಲೆ ನಮ್ಮ ಶಿಶುಪಾಲ ಅವನು ದ್ವೇಷ ಮಾಡಿ ದ್ವೇಷ ಮಾಡಿ ಅವನು ಪರಮಾತ್ಮನ ಆರಾಧನೆ ಮಾಡಿದ್ರಿಂದ ಅವನು ಅದರಿಂದಾಗಿ ಅವನು ಮೋಕ್ಷನ ಹೊಂದುತ್ತ ಇದ್ ಸರಿ ದ್ವೇಷ ಮಾಡೋದ್ರಿಂದಾಗಿ ಹೇಗಾಗುತ್ತೆ ಅದಕ್ಕೆ ಇರದೆಲ್ಲ ವ್ಯಾಖ್ಯಾನಕಾರರು ಕೂಡ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ ನೋಡಿ ದ್ವೇಷ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಭಕ್ತಿ ಮಾಡೋನಕಿಂತ ದ್ವೇಷ ಮಾಡೋನೇ ಹೆಚ್ಚಾಗಿ ಆ ವ್ಯಕ್ತಿಯ ಸ್ಮರಣೆ ಮಾಡ್ತಾನೆ ಭಕ್ತಿ ಮಾಡೋನು ಹೆಚ್ಚಾಗಿ ವ್ಯಕ್ತಿಯ ಸ್ಮರಣೆ ಮಾಡಲ್ಲ ಆದರೆ ದ್ವೇಷ ಮಾಡೋನು ಇದಾನಲ್ಲ ಪ್ರತಿಕ್ಷಣವನ್ನು ಸ್ಮರಣೆ ಮಾಡ್ತಾ ಇರ್ತಾನೆ ಹಾಗಾಗಿ ದ್ವೇಷ ಮಾಡ್ತಕ್ಕಂತಹ ಆ ವ್ಯಕ್ತಿಗೆ ಅನುಕ್ಷಣ ಅವನ ಸ್ಮರಣೆ ಇರುತ್ತಾದಿಂದಾಗಿ ಅವನಿಗೆ ಮೋಕ್ಷ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ರು ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ ದ್ವೇಷದಿಂದಾಗಿ ಮೋಕ್ಷವಾಗುವುದಿಲ್ಲ ದ್ವೇಷ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅವ್ರದ್ದು ಏನು ಸಮಸ್ಯೆ ಅಂತಂದ್ರೆ ಅವರು ಪರಮಾತ್ಮನ ಸ್ಥಾನದಲ್ಲಿ ಅವರೆಲ್ಲರೂ ಕೂಡ ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವ್ರು ಮೂಲ ರೂಪದಲ್ಲಿ ಜಯ ವಿಜಯ ಅನ್ನುವಂತ ಒಂದು ಅಧಿಕಾರ ರೂಪದಲ್ಲಿ ಇರ್ತಕ್ಕಂಥ ಅಲ್ಲ ಅವ್ರಿಗೆ ಶಾಪ ಹೇಗೆ ಬರಲಿಕ್ಕೆ ಸಾಧ್ಯ ಯಾಕಂದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ಅಲ್ಲಿ ವಾಪಸ್ ಬರೋದಂತ ಇಲ್ಲ ಪರಮಾತ್ಮ ವೈಕುಂಠದಲ್ಲಿ ಇವರೆಲ್ಲರೂ ಕೂಡ ಇದ್ರು ಅಂತಂದ್ರೆ ಅವಾಗ ಅವರಿಗೆ ಶಾಪ ಬರೋದೇನೋ ಅಸುರ ಜನ್ಮ ಬರೋದೇನೋ ಅಂತ ಪ್ರಶ್ನೆ ಬರ್ಬೋದು ಅದಕ್ಕೆ ಎರಡು ರೀತಿಯಾದ ಸ್ಥಾನ ಇದೆ ಒಂದು ಮುಕ್ತ ಸ್ಥಾನ ನನ್ನ ಮುಕ್ತ ಸ್ಥಾನ ವೈಕುಂಠದಲ್ಲಿ ಮುಕ್ತ ಸ್ಥಾನದಲ್ಲಿ ಆ ಪ್ರವೇಶ ಮಾಡಿಬಿಟ್ರೆ ಅವಾಗ ವಾಪಸ್ ಬರೋಂಗಿಲ್ಲ ಅಲ್ಲೇ ಇರ್ತಾರೆ ಸಾಮಾನ್ಯವಾಗಿ ತುಂಬಾ ಅವರಿಗೆ ಹೊರಗೆ ಹೋಗ್ಬೇಕು ಅಂತಂದ್ರೆ ಸತ್ವಯುತವಾಗಿರ್ತಕ್ಕಂತಹ ಶುದ್ಧ ಸತ್ವ ಗುಣಗಳಿಂದ ಕೂಡಿದ ದೇಹವನ್ನ ಹೊಂದಿ ಅವರು ಸಂಸಾರವನ್ನ ನೋಡ್ತಾರೆ ಆದರೆ ಯಾರ ಮುಕ್ತ ಸ್ಥಾನದಲ್ಲಿದ್ದಾರಲ್ಲ ಅವರು ಅಧಿಕಾರಿ ವರದಲ್ಲಿ ಇರ್ತಕ್ಕಂಥ ಅವರೇ ಈ ಜಯ ವಿಜಯ ಅವರು ಒಂದ್ಸಲಿ ಈ ಸನಕ ಸನಂದನ ಪರಮಾತ್ಮನ ಕಾಣಬೇಕು ಅಂತ ವೈಕುಂಠಕ್ಕೆ ಬಂದಾಗ ಆ ಪರಮಾತ್ಮ ಅವನು ಏಕಾಂತದಲ್ಲಿ ಅಂತ ಅಂತೇಳಿ ಈ ಜೈ ವಿಜಯರು ಏನು ಮಾಡ್ಬಿಟ್ರು ಆ ಸನಕಸನಂದನರನ್ನು ತಡೆದುಬಿಟ್ರು ಈ ಸನಕಸನಂದನನ್ನು ತಡೆದಿದ್ದು ದೊಡ್ಡ ತಪ್ಪು ಮಾಡ್ಬಿಟ್ರು ಯಾಕೆಂದ್ರೆ ಅವ್ರ್ರು ಕೂಡ ನಿತ್ಯ ಫೋಡಶವರು ಸ್ತ್ರೀಯರು ಅವರೆಲ್ಲರೂ ಕೂಡ ನಿತ್ಯ ಬಾಲಕರು ಅವರೆಲ್ಲರೂ ಕೂಡ ಯಾವಾಗಲೂ ಜ್ಞಾನದಲ್ಲಿ ಆಸಕ್ತರು ಅವರಿಗೆ ದೇಹಾಭಿಮಾನ ಇಲ್ಲ ಅಂತಹ ಶ್ರೇಷ್ಠ ಜ್ಞಾನಿಗಳು ಪರಮಾತ್ಮನ ಕಾಣ್ತೀನಿ ಅಂತ ಬಂದಾಗ ಇವರು ಆ ರೀತಿಯಾಗಿ ತಡಿಬಾರದಿತ್ತು ತಡೆದು ಬಿಟ್ಟು ಅವಾಗ ಸನಕ ಅವರು ಶಾಪ ಕೊಟ್ಟರು ಶಾಪ ಕೊಟ್ಟು ಮೂರು ಜನ್ಮಗಳಲ್ಲಿ ಪರಮಾತ್ಮನ ದ್ವೇಷಗಳಾಗಿ ಹುಟ್ಟಿ ಪರಮಾತ್ಮ ಅನುಗ್ರಹದಿಂದರೆ ಮತ್ತೆ ಮೂರು ರೂಪಕ್ಕೆ ಸೇರ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಶಾಪವನ್ನು ಕೊಟ್ಟರು ನೋಡಿ ಪರಮಾತ್ಮ ತನ್ನ ವರ್ಕರ್ಸ್ ಯಾರಿದ್ದಾರೆ ಅವ್ರದ್ದು ಹಿತ ಕಾಪಾಡಬೇಕಲ್ಲ ವಾಸ್ತುಕ್ವಾಗಿ ಶಾಪ ಕೊಟ್ಟಿದ್ದು ಸನತ್ ಕುಮಾರ್ ಅವರು ಅವ್ರು ಯಾವಾಗೋ ಬರೋರು ನಮ್ಮ ವರ್ಕರ್ಸ್ ಯಾವತ್ತು ನಮ್ಮ ಜೊತೆ ಇರ್ತಾರೆ ಮಠಕ್ಕೆ ಹೋದ್ರೆ ನೀವು ಎಷ್ಟೇ ಕಂಪ್ಲೇಂಟ್ ಮಾಡಿ ಮ್ಯಾನೇಜರ್ ಅಡಿಗೆರ ಜೊತೆ ವಿರೋಧ ಹಾಕ್ಕೊಳ್ಳಲ್ಲ ನೀವು ಯಾವತ್ತೂ ಒಂದಿನ ಬರ್ತೀರಾ ಏನೇನೋ ಕಂಪ್ಲೇಂಟ್ ಹೇಳೋಗ್ತೀರಾ ದಿನ ಅವನ ಜೊತೆ ಭಾಳವನು ಅವನು ಹಾಗಾಗಿ ನಾ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರ್ತದೆ ಎಲ್ಲರದು ಯಾಕಂದ್ರೆ ನಾಳೆ

ಪರಮಾತ್ನಿಗೆ ಯಾರಿಲ್ಲ ಅಂದ್ರೂ ತೊಂದರೆ ಇಲ್ಲ ಅವನ ಕೆಲಸ ಮಾಡ್ತಾನೆ ಅವನನ್ನ ನಂಬಿ ಇರತಕ್ಕಂಥವ್ರು ಎಷ್ಟೇ ಹೊರತು ಎಲ್ಲರೂ ಅವ್ನು ಯಾರು ನಂಬಿನೂ ಇಲ್ಲ ಹಾಗೆ ಸತ್ಯಪಕ್ಷಪಾತಿ ಪರಮಾತ್ಮ ಹಾಗಾಗಿ ತನಕ ಸುಲಂದರು ಆ ರೀತಿ ಶಾಪ ಕೊಟ್ಟಾಗ ಅವನು ಹೇಳ್ದ ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರ ಜ್ಞಾನಿಗಳು ಅವ್ರು ಕೊಟ್ಟಂತ ಶಾಪವನ್ನು ಅನುಭವಿಸಲೇಬೇಕು ಅಂತ ಹೇಳಿದಾಗ ಇವರು ಎರಡನೇ ಅಕ್ಷ ಎರಡನೇ ಮತ್ತೆ ಶುಷ್ಪಾಲ ಮತ್ತೆ ರಾವಣ ಕುಂಭಕರ್ಣ ಅಂತಕ್ಕಂಥ ಮೂರು ಯೋನಿಗಳಲ್ಲಿ ಜನ್ಮವನ್ನು ತಾಳಿ ಪರಮಾತ್ಮನ ವೇಷವನ್ನ ಮಾಡಿದ್ರೂ ಕೂಡ ಅವನ ಅನುಗ್ರಹದಿಂದಾಗಿ ಮತ್ತೆ ಅವರು ತಮ್ಮ ಲೋಕಗಳಿಗೆ ಮೂಲ ರೂಪಕ್ಕೆ ಬರ್ತಾರೆ ಇಲ್ಲಿ ಈ ಕಥೆಯನ್ನು ಹೇಳಬೇಕಾದ್ರೆ ಯಾರಾದರೂ ಹಿರಣ್ಯಾಕ್ಷ ಹಿರಣ್ಯಕಶಬಿನ ಕಥೆನ ಹೇಳಿ ಪ್ರಾರಂಭ ಹಿರಣ್ಯಾಕ್ಷನನ್ನು ಪರಮಾತ್ಮ ವರಾಹ ರೂಪದಿಂದ ಹೆಚ್ಚು ಮಾಡ್ತಾರೆ ಅದು ಗೊತ್ತಿದ್ದೇನೆ ಹಿರಣ್ಯ ಕಷ್ಟ ತುಂಬಾ ಸಿಟ್ಟು ಬಂತು ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಅವರ ಹೆಸರಲ್ಲಿ ಅಂದ್ರೆ ಕವರ್ಡ್ ಅಂದ್ರೆ ಸರೌಂಡೆಡ್ ಬೈ ಗೋಲ್ಡ್ ಅಂತ ಅರಣ್ಯಾಕ್ಷ ಅಂದ್ರೆ ಅರ್ಥ ಏನು ಹಿರಣ್ಯ ಅಂದರೆ ಗೋಲ್ಡ್ ಬಂಗಾರ ಅದು ಕಣ್ಣು ಅವನ ಕಣ್ಣು ಬಂಗಾರ ಆಗಿತ್ತು ಅಂದ್ರೆ ಅರ್ಥ ಏನು ಅವನಿಗೆಲ್ಲ ನೋಡಿದ್ರು ಬಂಗಾರದ ಸೇ ಸಂಪತ್ತನ್ನ ಕೊಟ್ಟು ಮಾಡಬೇಕು ಸಂಪತ್ತನ್ನ ಅನುಭವಿಸಬೇಕು ಇದೇ ಆಸೆ ಅವನು ಅಂತವನು ಹಿರಣ್ಯ ಆಗ್ತಾನ ಅವನನ್ನು ಪರಮಾತ್ಮ ವರಾಹ ರೂಪದಿಂದ ಬಂದು ಸಂಹಾತ್ಮ ಇನ್ನೊಬ್ಬ ಹಿರಣ್ಯ ಕಶಿಪು ಕಶಪ್ಪು ಅಂದ್ರೆ ಹಾಸಿಗೆ ಅಂತ ಯಾವ ರೀತಿ ಇದ್ದಂದ್ರೆ ಅವನು ಅವನು ಹಾಸಿಗೆ ಹೇಗಿತ್ತು ಅಂದ್ರೆ ಬಂಗಾರ ಆಗಿತ್ತು ಬಂಗಾರಮಯ ಹಾಸಿಗೆ ಆಯ್ತಾ ತುತ್ತಲ ಅಂತೆಲ್ಲ ಹೇಳ್ಬೋದು ನೀವು ಬಂಗಾರ ಹಾಕೊಂಡ್ರೆ ಚುಚ್ಚಲ್ವಾ ಬಿಸ್ಕೆಟ್ ಬಂಗಾರ ಬಿಸ್ಕೆಟ್ ಬಂಗಾರ ಬಿಸ್ಕೆಟ್ ಹಾಕ್ತಿದ್ದಾನೆ ಅಂತ ಅರ್ಥ ಅಲ್ಲ ಅದು ಗೋಲ್ಡ್ ಪ್ಲೇಟ್ಗಳಿಗೆ ಈಗ ಮಾತ್ರ ಇರಲಿಲ್ಲ ಅವಾಗ್ಲೂ ಇತ್ತು ಹಾಗಾಗಿ ಅವಾಗ ಲಕ್ಕಾ ಪಟ್ಟಣವೇ ದೊಡ್ಡ ಹಿರಣ್ಯಮಯವಾಗಿತ್ತು ಅದರಲ್ಲಿ ಅವರ ಏನು ಹಾಸಿಗೆ ಇದೆ ಅದು ಕೂಡ ಹಿರಣ್ಯಮಯವಾಗಿತ್ತು ಅಂತವನು ಈ ಹಿರಣ್ಯಕಷ ಅದಕ್ಕೆ ಇವನು ಏನು ಮಾಡ್ದ ಅಂದ್ರೆ ಸರಿ ನಮ್ಮ ಅಣ್ಣನ ಏನು ಸಂಹಾರ ಮಾಡಿದ್ದಾನೆ ಕಪಟದಿಂದ ಶ್ರೀಹರಿ ಅವನ ಸಂಹಾರ ಮಾಡಿದ್ರಿಂದ ಅದನ್ನು ನಾನು ಪ್ರತಿಕಾರ ತೀರಿಸ್ಕೋಬೇಕು ಅಂತ ಸಂಕಲ್ಪ ಮಾಡಿದ ಸಂಕಲ್ಪ ಮಾಡಿ ಅವನು ತೀರ್ಮಾನ ಮಾಡಿ ಸರಿ ಹೇಗೆ ಮಾಡುದು ಯೋಚನೆ ಮಾಡಿ ತಪಸ್ಸಿಗೆ ಹೊರಟ ತಪಸ್ಸಿಗೆ ಹೋಗಿದ್ದೆ ತಡ ಈ ಕಡೆ ದೇವತೆಗಳೆಲ್ಲರೂ ಕೂಡ ಈ ದೈತ್ಯರನ್ನೆಲ್ಲರೂ ಕೂಡ ಹೊಡೆದು ಅವರೇ ರಾಜ್ಯಭಾರವನ್ನು ಮಾಡಿ ತರ ಮಾಡಿ ಅದು ಇವ್ನು ಮಾತ್ರ ಕಿರಣ್ಯ ಒಂದು ಅದ್ಭುತವಾಗಿರ್ತಕ್ಕಂತಹ ಯಾರಿಗೂ ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ತಪಸ್ಸನ್ನು ಮಾಡ ಬ್ರಹ್ಮನ ಕುರಿತಾಗಿ ಆ ರೀತಿಯಾಗಿ ಬ್ರಹ್ಮನ ಕುರಿತಾಗಿ ತಪಸ್ಸನ್ನ ಮಾಡಿದ ಮೇಲೆ ತಪಸ್ಸಿನ ಪ್ರಭಾವ ಹೇಗಿತ್ತು ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲ ಕಡೆ ಅದರ ತಾಪ ತಡ್ಕೊಳ್ಲಿಕ್ಕೆ ಆದ್ಮೇಲೆ ಆಮೇಲೆ ಎಲ್ಲ ದೇವತೆಗಳು ಬ್ರಹ್ಮದೇವರತ್ರ ಹತ್ರ ಹೋಗ್ತು ರೀತಿಯಾಗಿ ತಾಪ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ನೀವೇನಾದರೂ ಪರಿಹಾರ ಕೊಡಬೇಕು ಸರಿ ಬ್ರಹ್ಮದೇವರು ಹೋದ್ರು ಬ್ರಹ್ಮದೇವರು ಹೋಗಿ ಅವನ ಅವನು ಹುತ್ತದ ಹುತ್ತದಿಂದ ಕವರ್ ಆಗಿಬಿಟ್ಟಿಲ್ಲ ಸಂಪೂರ್ಣವಾಗಿ ಒಂದು ಬ್ರಹ್ಮದೇವರು ಒಂದು ಕಮಂಡಲ್ ನೀರು ತಗೊಂಡು ಪ್ರಶ್ನೆ ಮಾಡಿದ್ರು ಹುತ್ತ ಎಲ್ಲ ಹೋಯ್ತು ಒಳ್ಳೆ ಶರೀರ ಬಂತು ಆವಾಗ ಆ ಪರಮಾತ್ಮ ಬ್ರಹ್ಮದೇವರು ಕೇಳ್ತಾರೆ ಏನಪ್ಪನಿಗೆ ಬರಬೇಕು ಅದಕ್ಕೆ ಅವ್ರು ಹೇಳ್ತಾರೆ ನೀನ್ ಕೊಡೋದಾದ್ರೆ ನಿನ್ನಿಂದ ಸೃಷ್ಟವಾಗಿರ್ತಕ್ಕಂಥ ಯಾವುದೇ ಪ್ರಾಣಿ ಪ್ರಪಂಚದಿಂದ ನನಗೆ ಸಂವಾದ ಆಗಬಾರದು ಆ ಬರ ಕೊಟ್ಟು ಇಲ್ಲ ಅದು ಬೇಡ ಬೇಡ ಅಂತ ಹೇಳ್ತಾರೆ ಸರಿ ಅಂತ ಅವರು ಹೊರ ಕೊಟ್ಟರು ನನ್ನಿಂದ ಸೃಷ್ಟವಾಗಿರ್ತಕ್ಕಂಥ ಯಾವುದೇ ಪ್ರಾಣಿಗಳಿಂದ ನಿನಗೆ ಸಂವಾದ ಆಗೋದಿಲ್ಲ ಬೆಳಿಗ್ಗೆ ಆಗೋದಿಲ್ಲ ಸಂಜೆ ಆಗೋದಿಲ್ಲ ರಾತ್ರಿ ಆಗೋದಿಲ್ಲ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಹಾಕಿ ಅವನು ತಪಸ್ಸನ್ನು ಮಾಡಿ ಹೋಲಿಸ್ಕೊಂಡು ಬಂದ ಬಂದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದೆ ದೇವತೆಗಳನ್ನ ಕೂಡ ಯುದ್ಧಕ್ಕೆ ಹೋಗಿ ಅವರೆಲ್ಲ ಸಂಪತ್ತನ್ನ ಪಾರ ಮಾಡಿ ಅಷ್ಟ ದಿಕ್ ಪಾಲಕರಾಗಿರ್ಬೋದು ಇಂದ್ರಾದಿ ದೇವತೆಗಳಾಗಿರ್ಬೋದು ಎಲ್ಲರನ್ನೂ ಕೂಡ ಹೊಡೆದೋಡಿಸಿ ತನ್ನ ರಾಜ್ಯ ಭಾರ ಸ್ಥಾಪನೆ ಮಾಡಿದ ಇಲ್ಲಿ ಅವನ ಮಗ ಪ್ರಹ್ಲಾದ ಅವನ ಬೆಳವಣಿಗೆ ನಡೀತಾ ಇದೆ ಆ ಮನೆ ಹತ್ರನೇ ಒಬ್ಬರು ದೈತ್ಯಗುರು ಶುಕ್ರಾಚಾರ್ಯ ಶಿಷ್ಟರು ಚಂಡಾಮಾರಕರು ಅವರು ಒಂದು ಪಾಠಶಾಲೆ ನಡೆಸ್ತಾ ಇದ್ರು ಅಲ್ಲಿ ಇವ್ನ ಕಳಿಸ್ಬೇಕು ಹೇಳಿ ತೀರ್ಮಾನ ಮಾಡಿ ಕಳಿಸ ಪ್ರಹ್ಲಾದನ ಯಾಕಂದ್ರೆ ಅಷ್ಟೊತ್ತಿಗೆ ಎರಡನೇ ಕಷ್ಟ ಏನ್ ಮಾಡಿದ ಅಂದ್ರೆ ಯಾವುದೇ ಹೋಮ ಏನೇ ಆಗಿರಲಿ ಯಾವುದೇ ಒಳ್ಳೆ ಕೆಲಸಗಳು ಆ ಶ್ರೀಹರಿಗೆ ಆಗಬಾರ್ದು ಯಾಕಂದರೆ ಅವನೇನು ಅಂದ್ರೆ ನೋಡಿ ಈ ದೇವತೆಗಳಿಗೆಲ್ಲ ಶಕ್ತಿ ಬರೋದು ಯಾವಾಗ ನಾವು ಹೋಮ ಮಾಡಿದ್ರೆ ಹಾಗೆ ಶ್ರೀಹರಿಗೂ ಶಕ್ತಿ ಬರೋದು ಯಾವಾಗ ಬ್ರಾಹ್ಮಣರೆಲ್ಲ ಹೋಮ ಮಾಡಿದ್ರೆ ಹಾಗೆ ಈ ಬ್ರಾಹ್ಮಣರು ಹೋಮನೆ ಮಾಡಬಾರ್ದು ಆ ರೀತಿಯಾಗಿ ಎಲ್ಲ ಕಡೆ ಗಂಗೂರ ಸಾರಿಸ್ತಾರೆ ಆಮೇಲೆ ಎಲ್ಲರೂ ಕೂಡ ನನಗೆ ಹೋಮ್ ಮಾಡ್ಬೇಕು ಆ ಬ್ರಹ್ಮದೇವರ ಅನುಗ್ರಹದಿಂದ ಹೋಮದಲ್ಲಿ ಏನು ಆಹುತಿ ಕೊಡ್ತಾರೆ ಅದನ್ನ ಇವನೇ ಸ್ವೀಕಾರ ಮಾಡಲಿಕ್ಕ ಆಮೇಲೆ ಇವನು ಮುಖ್ಯವಾಗಿ ಎಲ್ಲ ಈ ರೀತಿಯಾಗಿ ಮಾಡೋದರಿಂದ ಇವನ ಅಧೀನವಾಗಿ ಎಲ್ಲ ಜಗತ್ತಿನ ಎಲ್ಲರೂ ಕೂಡ ಇದ್ರು ಆದರೆ ಒಬ್ಬ ಮಾತ್ರ ನೀನ್ ಮಾತು ಕೇಳ್ತಾ ಇಲ್ಲ ಅವ್ರ ಮಗ ಅದಕ್ಕೆ ಅವನನ್ನ ಮಾಡ್ದ ಪಕ್ಕದ ಒಂದು ಪಾಠಶಾಲೆ ಕಳಿಸ್ದ ಪಾಠಶಾಲೆಯಲ್ಲಿ ಹೋದ್ರೆ ಚಂಡಾಮರ್ಕರ್ ಏನು ಹೇಳ್ತಾರೆ ಅದನ್ನ ಇವನು ಕೇಳಲಿಕ್ಕೆ ತಯಾರಿಲ್ಲ ಇವನೇ ಏನ್ ಮಾಡ್ದ ತನ್ನ ಉಪದೇಶವನ್ನು ಪ್ರಾರಂಭ ಮಾಡ್ದ ಅನೇಕ ದಿನಗಳಾಯಿತು ಆಮೇಲೆ ಹಿರಣ್ಣ ಕಶುಬು ಒಂದ್ಸಲ ಕರೆದ ಮಗನ ಏನ್ ಚಂಡಾಮರ್ಕರ್ ಕಟ್ ಕೊಟ್ಟು ಕಳಿಸಿದಾರಪ್ಪ ನಿನಗೆ ಹೇಳಿ ನೋಡೋಣ ಅವನು ಶುರು ಮಾಡ್ದ ಶ್ರವಣಂ ಕೀರ್ತನಂ ವಿಷ್ಣು ಅಂತ ಶುರು ಮಾಡ್ದ ನವ್ವಿಧವಾದಂತಹ ಭಕ್ತಿಗಳು ದೇ ಈ ನವವಿಧವಾದ ಭಕ್ತಿಗಳಿಂದಾಗಿ ಕೂಡಿಕೊಂಡಿದ್ರೆ ವ್ಯಕ್ತಿ ಅವನು ಪರಮಾತ್ಮನ ಹೊಂದುತ್ತಾನೆ ಅದೇ ಶ್ರೇಷ್ಠವಾದ ಮಾರ್ಗ ಅಂತ ಹೇಳ್ಬಿಟ್ಟು ಶ್ರವಣ ಕೀರ್ತನ ಸ್ಮರಣ ಅರ್ಚನ ಪಾದಸೇವನ ವಂದನ ದಾಸ್ಯ ಅಂತ ಈ ರೀತಿಯಾಗಿ ಒಂಬತ್ತು ವಿಧವಾಗಿರ್ತಕ್ಕಂಥ ಭಕ್ತಿಗಳಿದೆ ಮೊದಲನೇದೇ ಶ್ರವಣ ನೋಡಿ ಮೊದಲನೇದೇ ಶ್ರವಣ ಯಾಕೆಂತಂದರೆ ಶ್ರವಣಕ್ಕೆ ಬಹಳ ಮಾತು ಕೊಟ್ಟಿದೆ ಎಷ್ಟೋ ಸರಿ ನಮ್ಗೆ ಅನಿಸ್ಬೋದು ಎಷ್ಟು ತುಂತು ಭಾಗೋದಕ್ಕೆ ಕೇಳೋದು ಕೇಳಿದ್ದೆ ಕೇಳೋದು ಮತ್ತೆ ಅದರಿಂದ ಏನು ಕತೆ ನೆನ್ಪುಳಿಯಲ್ಲ ಏನಾಗಲ್ಲ ಯಾಕೆ ಇಷ್ಟು ಕೇಳೋದು ಕೇಳಬೇಕು ಹಾಗಂತಕೋಬಾರದು ಸಾವಿರ ಬಾರಿ ಶ್ರವಣ ಮಾಡಿದ್ರೆ ಒಂದು ಬಾರಿ ಮನನ ಆಗುತ್ತೆ ಸಾವಿರ ಬಾರಿ ಮನನ ಆದರೆ ಒಂದು ಬಾರಿ ನಿಭ್ಯಾಸ ಈಗ ಕೇಳ್ತಾನೇ ಇರ್ಬೇಕು ನಿರಂತರವಾಗಿ ಅದು ನಮಗೆ ಮನನಕ್ಕೆ ಸಹಕಾರಿಯಾಗ್ತದೆ ಆಗ ಶ್ರವಣ ಕೀರ್ತನ ಹ್ಮ್ ಅರ್ಚನಾ ಪಾದಸೇವನ ಈ ರೀತಿ ಒಂಬತ್ತು ವಿಧವಾಗಿರ್ತಕ್ಕಂಥ ಭಕ್ತಿಗಳಿರ್ ಇಲ್ಲಿ ಗಮನಿಸ್ಬೇಕು ಒಂಬತ್ತು ವಿಧವಾದ ಭಕ್ತಿಗಳನ್ನ ಹೇಳೋದ್ನಲ್ವಾ ಅಲ್ಲಿ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮ ಅಂತ ಅಂತಿದ್ದೀವಿ ದಾಸ್ಯ ಅಂದ್ರೆ ಏನರ್ಥ ತನ್ನನ್ನು ತಾನು ಸಮರ್ಪಣೆ ಮಾಡಬೇಕು ಪರಮಾತ್ಮ ಆತ್ಮ ನಿವೇದನಾ ಅಂದ್ರೂ ಕೂಡ ಏನರ್ಥ ತನ್ನನ್ನು ತಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೋದು ಎರಡು ಒಂದೇ ಅಲ್ವಾ ನವಿಧ ಭಕ್ತಿಗಳಲ್ಲಿ ಬೇರೆ ಬೇರೆ ಎಲ್ಲಿದೆ ಒಂದೇ ದಾಸ್ಯ ಅಂದ್ರೂ ನಮ್ಮನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಳ್ಬೇಕು ಆತ್ಮ ನಿವೇದ ಅಂದ್ರೂ ಕೂಡ ನಮ್ಮನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಈ ಪ್ರಶ್ನೆಗೆ ಅನೇಕ ವ್ಯಾಖ್ಯಾನಕಾರರು ಅರ್ಥ ಮಾಡ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ ಅದು ಆಚಾರ್ಯರು ಹೇಳ್ತಾರೆ ಆತ್ಮ ನಿವೇದನಾ ಅಂತಂದ್ರೆ ನಮ್ಮ ಈ ದೇಹವನ್ನ ಇಂದ್ರಿಯಗಳನ್ನ ಸಮರ್ಪಣೆ ಅಂತ ಅಲ್ಲ ಹೊರತು ಮುಕ್ತಾವಪಿ ಮೋಹಾಂತಸ್ತೋ ನಿಯಂಥ ಹರಿದೇವತು ಇತಿ ಜ್ಞಾನ ಸಮುದ್ದಿಷ್ಟ್ಯಾಗ ಆತ್ಮ ನಿವೇದನ ಮುಕ್ತಿಯಲ್ಲೂ ಕೂಡ ನನ್ನ ಒಳಗಡೆ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನೇ ನನ್ನನ್ನ ನೇಮಿಸ್ತಾನೆ ಮುಕ್ತಿಯಲ್ಲೂ ಕೂಡ ಮುಕ್ತಿಯಲ್ಲೂ ಕೂಡ ನನ್ನ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ನನ್ನನ್ನು ನಿಯಮಿಸ್ತಾನೆ ಅವನ ನಿಯಮಕ್ಕೆ ಆವಾಗಲೂ ಒಳಗಾಗಿರ್ತೀನಿ ಅಂತಂತ ಜ್ಞಾನ ಇದೆಯಲ್ವಾ ಅದೇ ಆತ್ಮ ಯಾಕೆಂದ್ರೆ ಮುಕ್ತಿಗೆ ಹೋದ ಮೇಲೆ ನಮ್ಮ ನಮ್ಮ ಸ್ವರೂಪ ಅಭಿವ್ಯಕ್ತಿ ಆದ್ಮೇಲೆ ಮೇಲೆ ಯಾರಿಗೆ ಯಾರ್ದು ಯಾರು ಯಾರು ಬೇಕು ಯಾರು ಬೇಕಾಗಿ ಅಂತ ಪ್ರಶ್ನೆ ಬರ್ಬೋದು ಅಂದರೆ ಆಚಾರ್ಯ ಹೇಳಿದ್ರು ಹಾಗಿಲ್ಲ ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟ ಸಹ ಆನಂದದಷ್ಟೇ ಮುಕ್ತಾನ ಸಹಯಬೇಕು ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥನು ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡತಕ್ಕಂಥನು ಮೋಕ್ಷವನ್ನು ಪಡೆದಂಥವ್ರಿಗೆ ಆನಂದವನ್ನೂ ಕೊಡ್ತಕ್ಕಂಥವ್ರ ಆಯ್ತಾ ಹಾಗಾಗಿ ಮೋಕ್ಷದಲ್ಲೂ ಕೂಡ ಆನಂದವನ್ನ ಕೊಡಲಿಕ್ಕೆ ಪರಮಾತ್ಮನೇ ಸಮರ್ಥ ಹಾಗಾಗಿ ಇವರು ಮೋಕ್ಷದಲ್ಲಿ ನಾವು ಸ್ವತಂತ್ರ ಬಿಡ್ತೇವೆ ಯಾರು ಅದನ್ನು ಆಗೋದಿಲ್ಲ ಅಂತ ಚಿಂತನೆ ಆದ್ರೆ ಅದು ದ್ವೇಷಗಳಲ್ಲಿ ಒಂದಾಗುತ್ತೆ ನಾವು ದ್ವೇಷದಲ್ಲಿ ಒಂದಾಗುತ್ತೆ ಹಾಗಾಗಿ ನವಿದ ಭಕ್ತಿಯನ್ನ ಮಾಡಬೇಕು ಅಂತ ಅವನು ತಲ್ಲಾದ ಹೇಳ್ದಿಟ್ಟು ಬಿಡ್ತು ಅದಕ್ಕೆ ಏನು ಮಾಡ್ದ ಚಂಡಮಾರ್ಕರನ್ನು ಕರೆದು ಒಂದು ಕೆಲಸ ಮಾಡಿ ನಾವು ನೀವು ಇವನನ್ನು ಕರ್ಕೊಂಡು ಹೋಗಿ ತೀವ್ರ ಶಿಕ್ಷೆಗಳನ್ನು ಕೊಡಿ ಅತ್ಯಂತ ತೀವ್ರ ಶಿಕ್ಷೆಗಳನ್ನು ಕೊಡಿ ಯಾವುದು ಅಂದ್ರೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆ ರೀತಿಯ ಶಿಕ್ಷೆ ಅಂತ ಹೇಳಿ ಉರಿ ಬಾಣಲೆಯಲ್ಲಿ ಹಾಕೋದು ಚೂಲದಿಂದ ಚುಚ್ಚೋದು ಮುಂತಾದ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರತಿಚೆಗಳನ್ನು ಕೊಟ್ಟು ಆವಾಗ ಅವನು ನಾರಾಯಣ ಮಂತ್ರವನ್ನೇ ಜಪ ಮಾಡ್ತಾ ಇದ್ದರೆ ಪರಮಾತ್ಮ ಯಾವಾಗಲೂ ಅವನ ಬಳಿಯಿದ್ದು ಅವನ ಕಾಪಾಡ್ತಾರೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಆಗಲಿಲ್ಲ ಅವಾಗ ನಮ್ಮ ಹಿರಣ್ಯ ಒಂದು ಪಾಪ ಬೇಸರ ಆಯ್ತು ಅಯ್ಯೋ ಈ ಶಿವನಶೈಪ್ಪ ಅಂತಕ್ಕಂಥ ಋಷಿ ಅವನನ್ನು ಅವರಪ್ಪ ಮಾರಿಬಿಟ್ಟಿದ್ದ ಆದ್ರೂ ಶಿವಶೇಪ ಅವ್ರ ತಂದೆಗೆ ದ್ರೋಹ ಮಾಡಲಿಲ್ಲ ತಪ್ಪನ್ನ ಬಯಸ್ತಿಲ್ಲ ತಪ್ಪಾಗಿ ಬಯಸ್ತಿಲ್ಲ ಹಾಗೆ ನನ್ನ ಮಗ ಅದೇ ರೀತಿಗೆ ನಾ ಎಷ್ಟೇ ಕಾಟ ಕೊಟ್ಟರು ಕೂಡ ನನಗೆ ಕೇಳಿ ಬಯಸ್ತಾ ಇಲ್ಲ ಎಂತ ಎಂಥ ಒಳ್ಳೆಯವನು ಒಂದು ಸೆಕೆಂಡ್ ಅವನಿಗೆ ಮನ ಪರಿವರ್ತನೆ ಅವಾಗ ಚಂದ ಮೇಡರ್ ಬಂದರು ನೀವೇನು ಯೋಚನೆ ಮಾಡಿಬಿಡಿ ನಾವು ಕರ್ಕೊಂಡು ಹೋಗ್ತೀವಿ ಈ ಸಲ ಟ್ರೈನಿಂಗ್ ಮಾಡೇ ಕರ್ಕೊಂಡ್ಬರ್ತೀನಿ ಅಂತ ಏನು ಮಾಡಿದೆ ಅವ್ರು ಗುರುಕುಲಕ್ಕೆ ಕರ್ಕೊಂಡು ಆ ಗುರುಕುಲ ಕರ್ಕೊಂಡು ಹೋಗ್ಬಿಟ್ರೆ ಪ್ರಹ್ಲಾದ ಏನು ಮಾಡಿದ ಅಂತಂದ್ರೆ ತಾನು ಕಲತಂತಹ ವಿಷಯಗಳನ್ನ ತನ್ನ ಆ ಯಾರು ಸಹಪಾಠಿಗಳಿದ್ದಾರೆ ಅವ್ರಿಗೂ ಕೂಡ ಹೇಳಿ ಶುರು ಮಾಡೋದು ನೀವು ಸುಮ್ಮನೆ ಜೀವನ ವ್ಯರ್ಥ ಮಾಡ್ತಾ ಇದ್ದೀರಾ ಈ ರೀತಿಯಾಗಿ ಜೀವನ ಮಾಡೋದಲ್ಲ ಅಂತೆಲ್ಲ ಹೇಳಿ ಅವ್ರಿಗೆ ಭಗವಂತನ ತತ್ವವನ್ನು ಉಪದೇಶ ಮಾಡಿ ಶುರು ಮಾಡಿ ಅವರೆಲ್ಲ ಕೇಳಿದ್ರು ದೇವರಿದ್ದಾನೆ ದೇವರಿದ್ದಾನ ಹೇಳ್ತೀಯ ಎಲ್ಲಿದ್ದಾನೆ ದೇವರು ಕಾಣಿಸ್ತಾ ಇಲ್ಲ ನಮಗೆ ಅಂದ್ರೆ ಅದಕ್ಕೆ ಹೇಳಿದ್ರು ನೋಡಪ್ಪ ನೀನೊಂದು ಸಲಿ ಈ ಬಂಗಾರ ಸಿಗ್ತಕ್ಕಂತಹ ಗಣಿಗೆ ಹೋಗ್ತೀಯ ಅಲ್ಲಿ ಬಂಗಾರ ಸಿಗತ್ತೆ ಅಂತೆಲ್ಲ ಹೇಳ್ತಾರೆ ನೀನೇನ್ ಮಾಡ್ತೀಯ ಮೇಲ್ಗಡೆ ನೋಡ್ತೀಯ ಬರೀ ಮಣ್ಣಿದೆ ಮಣ್ಣಿದೆ ಏನಪ್ಪಾ ಇಲ್ಲಿ ಬಂಗಾರನೇ ಇಲ್ಲ ಅಂತ ಹೇಳಿ ನೀನು ಯೋಚನೆ ಮಾಡಿದ್ದ ಅ ಬಂಗಾರ ಹಂಗ ಮೇಲೆ ನೋಟ ಸಿಗುತ್ತೆ ಆ ಮಣ್ಣನ್ನು ತಗೊಂಡು ಹೋಗ್ಬೇಕು ತಗೊಂಡೋಗಿ ತುಂಬಾ ಚೆನ್ನಾಗಿ ಅದನ್ನ ಕುದಿಸ್ಬೇಕು ಸಂಸ್ಕಾರ ಅದಕ್ಕೆಲ್ಲ ಆಮೇಲೆ ಸಣ್ಣದಾಗಿ ಅಲ್ಲಿಂದ ಬಂಗಾರ ಹೊರಗೆ ಬರ್ತದೆ ಆ ರೀತಿಯಾಗಿ ಪ್ರತಿಯೊಂದು ಪತಿಯೊಂದು ಪರಮಾತ್ಮ ಇದ್ದಾನೆ ಆದರೆ ಅವನನ್ನ ಕಾಣಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಸಂಸ್ಕಾರ ಆಗ್ತದೆ ಸಂಸ್ ಮನಸ್ಸಿಗೆ ಸಂಸ್ಕಾರ ಆದ್ರೆ ಆ ಸಂಸ್ಕಾರದಿಂದ ಕೂಡಿದಂತ ಮನಸ್ಸಿನಿಂದ ಪದಾರ್ಥಗಳಲ್ಲಿ ಪರಮಾತ್ಮನ ನೋಡ್ತಕ್ಕಂಥ ಸಾಮರ್ಥ್ಯ ಬರ್ತದೆ ಅಂತ ಉಪದೇಶ ಶುರು ಮಾಡಿಬಿಟ್ಟ ಅವ್ರಿಗೂ ಸರಿ ಅನಿಸ್ಬಿಡ್ತು ನಮ್ಮಅಪ್ಪಂದ್ರೆಲ್ಲ ಸುಮ್ಮನೆ ಇಲ್ಲಿ ಪರಮಾತ್ಮನ ದ್ವೇಷ ಮಾಡಿ ಹಾಳಾಗ್ಸುತ್ತಾರೆ ಅಂತ ಅವರಪ್ಪನಿಗೂ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ಬಿಟ್ಟು ಅವರಲ್ಲಿ ಅದು ಹಿರಣ್ಯ ಕಷ್ಟ ಬೇಕು ಕಂಪ್ಲೇಂಟ್ ನಿನ್ನ ಮಗ ಏನು ಬೇಕಿರ್ ಮಾಡ್ಕೊಳ್ಳಿ ನನ್ನ ಮಕ್ಕಳು ಬಂದು ನಮ್ಮ ಮಕ್ಕಳು ಬಂದು ನಮಗೆ ಉಪದೇಶ ಆಗ್ಬಿಟ್ಟಿದೆ ಹಾಗಾಗಿ ನೀವಂದ ಅವನಿಗೆ ಶಿಕ್ಷೆ ಕೊಡಬೇಕು ಅಥವಾ ನಮ್ಮ ಮಕ್ಕಳನ್ನ ನಾವೆಲ್ಲೂ ಕೂಡ ಕಳಿಸಲ್ಲ ಅಂತ ಹೇಳಿ ಶುರು ಮಾಡಿದ ಆವಾಗ ಒಂದು ತೀರ್ಮಾನ ಮಾಡ್ದ ಮಗನ ಕರೆದ ಕರೆದು ಶ್ರೀಹರಿ 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 ಅಂತೀಯ ಎಲ್ಲಿದ್ದಾನೆ ನೀನು ಶ್ರೀಹರಿ ಅಂತೆಲ್ಲ ಕೇಳ್ದ ಪ್ರತಿಯೊಂದು ಪದಾರ್ಥದಲ್ಲೂ ಇದ್ದಾನೆ ಅಂತ ಹೇಳ್ದ ಈ ಕಂಬದಲ್ಲಿದ್ದಾನೋ ಅಂತ ಕೇಳ್ದ ಹೌದು ಅಂತ ಹೇಳಿ ಕಂಬದಲ್ಲಿರೋದನ್ನ ಹೇಳಿದಾಗ ಕಂಬವನ್ನು ಹೊಡೆದ ಕಂಬವನ್ನು ಹೊಡೆದ್ರೆ ಪರಮಾತ್ಮನದ್ದು ಅನುಗ್ರಹ ನೋಡಿ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಂ ಭೂತೇಶ ಭೂತೆ ಶಕಲೇಶು ಆತ್ಮನಃ ಆ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಆ ಪರಮಾತ್ಮ ಕಂಬದಿಂದ ಇದನು ನಿಜ ಭೃತ್ಯ ಭಾಷಿತ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ರೂಪ ಹಿಂದೆ ಬೇರೆ ಯಾರು ಕೂಡ ನೋಡಿರಲಿಲ್ಲ ಪರಮಾತ್ಮ ಈ ನನ್ ತನ್ನ ಶಿಷ್ಯ ತನ್ನ ಭಕ್ತ ಅವನನ್ನ ಅವನ ಮಾತನ್ನು ಸತ್ಯ ಮಾಡಬೇಕು ಹಾಗೆ ಸತ್ಯ ಪ್ರತಿಜ್ಞೆ ಪರಮಾತ್ಮ ಭಕ್ತರ ಸತ್ಯವನ್ನು ಪ್ರತಿಜ್ಞೆ ಮಾಡ್ತಾನೆ ಸತ್ಯವನ್ನು ಸರಿ ಮಾಡ್ತಾನೆ ಅದನ್ನ ನಡ್ಸ್ಕೊಡ್ತಾನೆ ಹಾಗಾಗಿ ಬಂದು ಆ ನರಸಿಂಹದೇವರ ಅವತಾರ ಆಗತ್ತೆ ಪ್ರಾದುರ್ಭಾವ ಆಗತ್ತೆ ಎಷ್ಟು ಭಯಾನಕವಾಗಿರ್ತಕ್ಕಂಥ ರೂಪ ಅಂತಂದ್ರೆ ಅದನ್ನ ನೋಡಿ ಎಲ್ಲ ದೇವತೆಗಳು ಕೂಡ ಒಂದ್ಸರಿ ಭಯ ಭಯವನ್ನು ಪಟ್ಬಿಟ್ಟು ಎಲ್ಲರೂ ಕೂಡ ಸರಿ ಅವನು ಬಂದ ಹಿರಣ್ಯಕಶನ ಜೊತೆ ಯುದ್ಧ ಮಾಡಿದ ಒಂದು ಸ್ವಲ್ಪ ಹೊತ್ತು ಯುದ್ಧ ಮಾಡಿದ ಯಾಕಂದ್ರೆ ಅವನು ಕೂಡ ಬಲಶಾಲಿ ಅಂತ ತೋರಿಸ್ಲಿಕ್ಕೆ ಅವನ ಜೊತೆ ಯುದ್ಧ ಮಾಡಿದ ಸರಿಯಾಗಿ ಮೂರು ಸಂಜೆ ಕಾಲದಲ್ಲಿ ಮನೆ ಹೊರಗೆ ಇಲ್ಲ ಒಳಗೆ ಇಲ್ಲ ಆಕಾಶದ ಮೇಲಿಲ್ಲ ಭೂಮಿ ಮೇಲಿಲ್ಲ ಹಸ್ತಿಲಲ್ಲಿ ತನ್ನ ಕಾಲಿನ ಮೇಲೆ ಅವನನ್ನು ಮಲಗಿಸಿಕೊಂಡು ಅವನ ಎದೆಯನ್ನ ಬಗದು ಅವನ ಆ ಕರುಳುಗಳನ್ನೇ ತನ್ನ ಮಾಲೆಯನ್ನಾಗಿ ಮಾಡ್ಕೊಂಡ್ಬಿಟ್ಟ ಪರಮಾತ್ಮ ಈ ರೀತಿಯಾಗಿ ಈ ದೃಶ್ಯವನ್ನ ನೋಡಿದಂತ ಎಲ್ಲರೂ ಕೂಡ ಭಯಬೀಟ್ ಎಲ್ಲರೂ ಕೂಡ ಎಲ್ಲರೂ ಭಯಬೀತಾರೆ ಪರಮಾತ್ಮ ಸಿಟ್ಟಲ್ಲಿದ್ದಾನೆ ಸಿಟ್ಟಲ್ಲಿದ್ದಾನೆ ಅಂದ್ರೆ ಸಿಟ್ಟನ್ನು ತೋರ್ಪಡ ತೋರ್ಪಡುತ್ತಾ ಇದ್ದಾನೆ ಸಿಟ್ಟಲ್ಲಿದ್ದಾನೆ ಹಾಗಾಗಿ ಪರಮಾತ್ಮ ಸಿಟ್ಟಲ್ಲಿದ್ದಾನೆ ಅವನು ಶಾಂತ ಮಾಡಬೇಕು ನಾಡಿನ ಅದಕ್ಕೆ ಎಲ್ಲರೂ ಸ್ತೋತ್ರ ಮಾಡಿದ್ರು ಯಕ್ಷರು ಗುಂಧರ್ವರು ಎಲ್ಲರೂ ಸ್ತೋತ್ರ ಮಾಡ್ತಾರೆ ಆದ್ರೆ ಯಾರು ಕೂಡ ಪರಮಾತ್ಮನ ಸಿಟ್ಟನ್ನು ಶಾಮನೆ ಮಾಡಲಿಕ್ಕೆ ಆಗಿರು ಆಮೇಲೆ ರುದ್ರ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಅವರು ಕೂಡ ಹೋಗಲಿಲ್ಲ ಲಕ್ಷ್ಮಿ ಹೋಗಲಿಲ್ಲ ಅಂತಂದ್ರೆ ಅವ್ರು ಹೇಳ್ತಾಳೆ ಈ ರೀತಿಯಾದ ರೂಪವನ್ನು ಮೊದಲೆಲ್ಲೂ ನೋಡೇ ಇಲ್ಲ ನಾನು ಹಾಗಾಗಿ ಇವನನ್ನ ಶಾಂತ ಮಾಡಬೇಕು ಅಂದ್ರೆ ನಾನು ಸಮರ್ಥಲಾಗೋದಿಲ್ಲ ಬರ್ಲಾದನೆ ಹೋಗಬೇಕು ಅದೇ ಇಲ್ಲಿ ಹೇಗೆ ಸರಿ ಯಾಕೆಂದ್ರೆ ಪರಮಾತ್ಮನ ರೂಪಗಳೆಲ್ಲವೂ ಕೂಡ ಲಕ್ಷ್ಮಿ ಗೊತ್ತಿದ್ದೇ ಇದೆ ಅದರಲ್ಲೂ ಕೂಡ ಈ ಸೀಮ ರೂಪನ ಹೊಸದೇನಲ್ಲ ಗರ್ತ ಸದಂ ಯುವಾನಂ ಅಂತ ವೇದದಲ್ಲೇನೆ ನರಸಿಂಹದೇವರ ಒಂದು ಉಲ್ಲೇಖ ಇದೆ ಅಂದ್ರೆ ಲಕ್ಷ್ಮೀದೇವಿ ಹೇಳೋದು ಹೇಗೆ ಸರಿ ಅಂತಂದರೆ ಲಕ್ಷ್ಮೀದೇವಿ ಏನ್ಮಾಡ್ತಾಳೆ ಅಂದರೆ ಕೆಲವೊಂದ್ಸಲಿ ಪರಮಾತ್ಮನ ಭಕ್ತರ ಶ್ರೇಷ್ಠತೆಯನ್ನ ಜಗತ್ತಿಗೆ ಪ್ರಸರಿಸಬೇಕು ಅನ್ನೋ ದೃಷ್ಟಿಯಿಂದ ತಾನು ಸಮರ್ಥಳಲ್ಲ ಅನ್ನೋ ದೃಷ್ಟಿಯಲ್ಲಿ ವ್ಯವಹಾರ ಮಾಡ್ತಾನೆ ಆಯ್ತಾ ಹಾಗಾಗಿ ಆ ರೀತಿಯಾಗಿ ವ್ಯವಹಾರ ಮಾಡಿದಷ್ಟೇ ಹೊರತು ನಿಜವಾಗಿಯೂ ಕೂಡ ಲಕ್ಷ್ಮೀದೇವಿಗೆ ಆ ರೂಪಗಳು ಗೊತ್ತಿಲ್ಲ ಅಂತ ಎಲ್ಲವೂ ಗೊತ್ತಿದೆ ಹಾಗಾಗಿ ಕೊನೆಗೆ ಪ್ರಹ್ಲಾದ ಹೋಗ್ತಾನೆ ಪ್ರಹ್ಲಾದ ಸ್ವಲ್ಪ ಹೆದರೋದಿಲ್ಲ ನರಸಿಂಹದೇವರ ಜೊತೆಗೆ ಸಂಭಾಷಣೆ ನಡೀತಿದೆ ನರಸಿಂಹದೇವ್ರು ಕೇಳ್ತಾರೆ ಏನಾದರೂ ಬರಬೇಕಿದ್ದರೆ ಕೇಳು ಅವನು ಹೇಳ್ತಾನೆ ಎಸ್ತ ಆಶಿಷ ಆ ಸಾಸ್ತೆ ನಸಭೃತ್ಯ ಸವೈವಣಿಗಳು ನಾನು ಹೆಂಗೆ ಭಕ್ತಿ ಮಾಡ್ತೇನೆ ನೀನು ಅದಕ್ಕೆ ಸರಿಯಾಗಿ ಏನೋ ಕೊಡ್ತೀನಿ ಅಂತಂದ್ರೆ ಇದು ಒಂದು ವ್ಯಾಪಾರಿಯ ಸಂಬಂಧ ಅಂತ ಆಗೋಯ್ತು ದುಡ್ಡು ಕೊಟ್ಟೆ ಅದಕ್ಕೆ ಸರಿಯಾಗಿ ಪದಾರ್ಥಗಳನ್ನು ಕೊಟ್ಟರು ಇದಲ್ಲ ನಮ್ದು ನಿಮ್ದು ಸಂಬಂಧ ಇದಲ್ಲ ಭಕ್ತರಿಗೂ ಪರಮಾತ್ಮನಿಗಿರ್ತಕ್ಕಂಥ ಸಂಬಂಧ ಇದಲ್ಲ ಹಾಗಾಗಿ ನನ್ನನ್ನು ಆಮಿಷ ಉಡ್ಬೇಡ ಆದ್ರೆ ಏನಾದ್ರೂ ಮಾಡ್ತೀಯ ಅಂತಂದ್ರೆ ನನ್ನ ತಂದೆಗೆ ಸದ್ಗತಿಯನ್ನು ಕೊಡು ಅಂತ ಇದು ರೀತಿಯ ಕೇಳಿದ್ಮೇಲೆ ನರಸಿಂಹದೇವರು ತಮ್ಮ ಆವಿರ್ಭಾವ ರೂಪವನ್ನ ಕೊನೆಗೊಳಿಸ್ತಾರೆ ಪ್ರಹ್ಲಾದ ಆಮೇಲೆ ರಾಜನಾಗ್ತಾನೆ ನಾಲ್ಕು ಜನ ಮೂರು ಜನ ತಮ್ಮಂದಿರ್ತಾರೆ ಅನುಕ್ಲಾದ ಸಕ್ಲಾದ ಅಂತಲ್ಲ ಅವ್ರ ಜೊತೆಗೆ ಕೂಡಿಕೊಂಡು ಅವನು ರಾಜಾಡಳಿತವನ್ನ ಪ್ರಾರಂಭ ಮಾಡ್ತಾನೆ ಆಮೇಲೆ ರಾಜ್ಯಾಡಳಿತವನ್ನು ಪ್ರಾರಂಭ ಮಾಡಿದ ಮೇಲೆ ನಾರದ ಒಂದ್ಸಲಿ ಅವನ ಆಸ್ಥಾನಕ್ಕೆ ಬರ್ತಾರೆ ಆಸ್ಥಾನಕ್ಕೆ ಬಂದು ಅವನಿಗೆ ನಾಲ್ಕು ವರ್ಣದವರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಗಳ ಕೆಲಸ ಏನು ಆಮೇಲೆ ಸನ್ಯಾಸ ವಾನಪ್ರಸ್ಥಾರ್ಯ ಈ ಮುಂತಾದಂತಹ ಆಶ್ರಮಗಳ ಕೆಲಸ ಏನು ಅಂತೇಳಿ ವಿಸ್ತಾರವಾಗಿ ಸ್ತ್ರೀಯರ ಕೆಲಸ ಏನು ಪುರುಷರ ಕೆಲಸ ಏನು ಅಂತ ವಿಸ್ತಾರವಾಗಿ ಉಪದೇಶ ಮಾಡ್ತಾರೆ ಕೊನೆಗೆ ಗೃಹಸ್ಥಾಶ್ರಮದ ಬಗ್ಗೆ ಸನ್ಯಾಸಾಶ್ರಮದ ಬಗ್ಗೆ ಕುಟೀಚಕ ಬಹುದಕ ಹಂಸ ಪರಮಹಂಸ ಅಂತ ನಾಲ್ಕು ವಿಧವಾದ ಸನ್ಯಾಸಗಳಿದೆ ಅಂತೆಲ್ಲ ಹೇಳ್ತೀವಿ ನಾವು ಆ ರೀತಿಯಾಗಿ ಪರಮಹಂಸ ಅಂತಕ್ಕಂಥ ಸನ್ಯಾಸ ಅದು ಶ್ರೇಷ್ಠವಾದ ಸನ್ಯಾಸ ಅಂತೆಲ್ಲ ಅವನಿಗೆ ಅದು ಉಪದೇಶವನ್ನು ಕೊಡ್ತಾರೆ ಉಪದೇಶವನ್ನು ಪಡೆದಂತಹ ಪ್ರಹ್ಲಾದ ಅನೇಕ ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ರಾಜ್ಯ ಆಡಳಿತವನ್ನು ಮಾಡಿ ತುಂಬ ವ್ಯವಸ್ಥಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಒಂದು ಎಲ್ಲರೂ ಕೂಡ ಪುಣ್ಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗಬೇಕು ಅಂತ ರೀತಿಯಲ್ಲಿ ಒಂದು ರಾಜ್ಯ ಭಾರವನ್ನು ಮಾಡ್ತಾರೆ ಅಂತ ಶ್ರೇಷ್ಠ ಸಪ್ತಮ ಸ್ಕಂದದಲ್ಲಿ ಇಡೀ ಕಥಾನಕದಲ್ಲಿ ನಮಗೆ ತಿಳಿಯತಕ್ಕಂಥ ವಿಷಯ ಹಾಗಾಗಿ ಈ ಹಿರಣ್ಯ ಕಶ್ಯಪವನ್ನು ನಾವು ಗಮನಿಸಿದ್ರೆ ಅವನು ಕೆಲವೊಂದ್ಸಲಿ ಒಳ್ಳೆ ಮಾತನ್ನು ಮಾಡಿದ್ದಾನೆ ಕೆಲವೊಂದ್ಸಲಿ ಕೆಟ್ಟ ಮಾತನ್ನು ಮಾಡಿದ್ದಾನ ತನ್ನ ತಾಯಿ ಹಿರಣ್ಯ ಹಿರಣ್ಯ ಕಶಪು ತನ್ನ ತಾಯಿ ದಿತ್ತಿದೇವಿ ಅವಳು ಮಗನ ಹಿರಣ್ಯ ಹಿರಣ್ಯ ಹಿರಣ್ಯಾಕ್ಷನ ಸಾ ಸಾವನ್ನ ನೋಡಿಕೊಂಡು ತುಂಬಾ ಬೇಸರ ಪಟ್ಕೊಂಡಿದ್ದಾಗ ಅವಳು ಹೇಳಿದ್ದಿದೆ ಹಿರಣ್ಯ ಕಶಪು ತುಂಬಾ ಉಪದೇಶ ಕೊಡ್ತಾನೆ ಸಾಯುವ ಒಂದು ಏನಿದೆ ಇದೆಲ್ಲವೂ ಕೂಡ ನೀರಿನ ಕುಂಡಕ್ಕೆ ಬಂದು ನೀರನ್ನು ತೆಗೆದುಕೊಂಡು ಹೋಗೋರು ನೀರನ್ನ ಬಿಟ್ಟು ಹೋಗೋರು ಆ ರೀತಿಯಾಗಿ ಸಂಬಂಧ ಅಷ್ಟೇ ಇದು ದೇಹಕ್ಕೆ ಮತ್ತೆ ಆತ್ಮನಿಗಿರ್ತಕ್ಕಂಥ ಸಂಬಂಧ ಅಂತೆಲ್ಲ ವಿಸ್ತಾರವಾಗಿ ಉಪದೇಶ ಮಾಡ್ತಾರೆ ಹಾಗಾಗಿ ಆ ಉಪದೇಶಗಳನ್ನೆಲ್ಲವನ್ನು ಕೂಡ ಕೇಳಿಸಿಕೊಂಡು ನಾವು ಅನ್ಕೋಬಾರ್ದು ಇವನು ತುಂಬಾ ಒಳ್ಳೆಯವನು ಆಗಲ್ಲ ಅದು ಕೆಲವೊಂದ್ಸಲಿ ಆ ಜಯ ವಿಜಯದಿಂದ ಆ ಜಯನ ಅಂಶ ಪ್ರಕಟವಾಗುತ್ತೆ ಅವಾಗ ನಮಗೆ ಅವನು ಒಳ್ಳೆ ಮಾತನಾಡೋದು ಕಾಣುತ್ತೆ ಯಾವಾಗ ಇನ್ನೊಬ್ಬ ಇದ್ದಾನೆ ಅವನ ಅಂಶ ಪ್ರಕಟ ಆದಾಗ ಸಾಮಾನ್ಯವಾಗಿ ಕೆಟ್ಟದಾಗಿರತಕ್ಕಂಥ ವಾರಗಳು ನೋಡಿ ಈ ರೀತಿಯಾಗಿ ಜೀವದ್ವಯ ಸಮಾವೇಶವನ್ನ ಒಪ್ಪಿದಂತಹ ಏಕೈಕಾಚಾರ್ಯರು ಶ್ರೀಮಧ್ವಾಚಾರ್ಯರು ಹಾಗಾಗಿ ಇಷ್ಟು ಸಪ್ತಮ ಕಂಧದ ಕಥಾನಕ ಸ್ವಲ್ಪ ನನಗೆ ನೆನ್ನೆ ರಾತ್ರಿ ಇದ್ದಕ್ಕೆ ನನಗೆ ಜ್ವರ ಬಂದಿದ್ದರಿಂದ ಜಾಸ್ತಿ ಹೇಳಲಿಕ್ಕೆ ಆಗ್ತಿಲ್ಲ ಹಾಗಾಗಿ ಎಂಟು ಕಾಲಿಗೆ ಮುಗಿಸ್ಬೇಕಿತ್ತು ಎಂಟು ಗಂಟೆಗೆ ಮುಗಿಸ್ತೀವಿ ಈ ರೀತಿಯಾಗಿ ಸಪ್ತಮ ಸ್ಕಂದದ ಅನೇಕ ತತ್ವಗಳನ್ನ ಭಾಗವತ ತಾತ್ಪರ್ಯದ ಆಧಾರದಲ್ಲಿ ನೋಡ್ತಾ ಹೋದ್ರೆ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಪರೋಹ ಮತ್ತೆ ಅಂತ ಹೇಳ್ತಾ ಈ ಸತ್ಸಂಗ ಚಾಂಡಿಯೋಗ ಸತ್ಸಂಗ ಅವರು ಮಾಡಿರ್ತಕ್ಕಂತಹ ಈ ಕೆಲಸ ಅದು ತುಂಬಾ ಸ್ತುತ್ಯರ್ಹವಾದದ್ದು ಇದಕ್ಕೆ ಬೆನ್ನಲ್ಲ ಬಾಗಿ ನಿಂತಿರ್ತಕ್ಕಂಥ ಆ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೂದನಾಚಾರ್ಯರು ಆಮೇಲೆ ಪೂರ್ಣ ಪೂಜ್ಯ ಶ್ರೀಪಾದಂಗಳವರು ಅನು ಅವರ ಅನುಗ್ರಹದಿಂದ ಎಲ್ಲವೂ ಕೂಡ ಇನ್ನೂ ಹೆಚ್ಚೆಚ್ಚು ಯಶಸ್ ಯಶಸ್ಸನ್ನ ಪಡೀಲಿ ಅಂತ ನಮಸ್ತೆ ಆಚಾರ್ ಇನ್ನೂ ಇಟ್ಟಿರಾ ಕೇಳಿಸ ನಾ ಮಾತೇನಿತ್ತು ಬಹುಶಃ ಆಚಾರ್ ಆ ಏನಾರ ಕುಡಿತ ಒಂದ್ ಆಚಾರ್ಯ ಜ್ವರ ಬಂದ್ರು ಇವತ್ತಿನ ಕಾರ್ಯಕ್ರಮ ಸೇರಿ ಪ್ರವಚನ ಮಾಡಿದ್ರು ಬಹುಶಃ ಆಚಾರ ಡ್ರಾಪ್ ಆದ್ರು ನಿಮಿಷ ಕೇಳ್ತೇನೆ ಆ ಮಹೀದರ್ ಅವರು ಕಾಲ್ ಸ್ವೀಕರಿಸ್ತಾ ಇಲ್ಲ ಬಹುಶಃ ಸ್ವಲ್ಪ ಅನಾರೋಗ್ಯ ಆಯ್ತು ಅನ್ಸುತ್ತೆ ಸೊ ನಾವು ಧನ್ಯವಾದ ಹೇಳಿ ಎಲ್ಲರಿಗೂ ನಮ್ ಜೊತೆ ಸೇರಿದಕ್ಕೆ ನಮಸ್ಕಾರ ಆಚಾರ್ಯಗೆ ಅಷ್ಟು ವರ್ಗಿಲ್ಲ ಪ್ರಶ್ನೋತ್ತರ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಪ್ರಶ್ನೆಗಳು ಇದ್ರೆ ನಮ್ ಕಡೆ ಬಂದ್ರು ನಿಮಿಷ ಬಂದ್ರು ಆಚಾರ್ಯರೇ ಪರವಾಗಿಲ್ವಾ ಒಂದ ಹತ್ ನಿಮಿಷ ಪ್ರಶ್ನೆಗಳು ತಗೊಳ್ಲಿಕ್ಕೆ ಅನುಕೂಲ ಇದೆಯಾ ಅಥವಾ ಇಲ್ಲ ಪ್ರಶ್ನೆ ಒಂದು ಪ್ರಶ್ನೆ ನನ್ನ ಕಡೆಯಿಂದ ನೀವು ಪ್ರವಚನದಲ್ಲಿ ಮೊದಲೇ ಭಾಗದಲ್ಲಿ ಹೇಳಿದ್ರಿ ನಮಗೆ ನಮ್ಮ ಸ್ವರೂಪ ಗೊತ್ತಿರೋದಿಲ್ಲ ಅಪರೋಕ್ಷ ಜ್ಞಾನ ಆದ ಮೇಲೆ ಇನ್ನು ಮೋಕ್ಷ ಮೋಕ್ಷದವರೆಗೆ ನಮ್ಮ ನಮ್ಮ ಸ್ವರೂಪ ನಮಗೆ ಗೊತ್ತಿರೋದಿಲ್ಲ

water drop over there. ಆ ಆಚರೆ मोस्टಲಿ ಅವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಯಾರೇ ಆದ್ರೂ ಪ್ರಶ್ನೆಗಳು ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಆಚರತೆ ಆಫ್ ಲೈನ್ ಕೇಳಿ ಆನ್ಸರ್ಸ್ ಹೇಳ್ತೀನಿ पापा ಅವ್ರಿಗೆ ಹುಷಾರಿಲ್ಲ ಅವರು ಹೇಳಿದ್ರಲ್ಲ ತುಂಬಾ ಸರಿ ಅದೇ ಅದೇ ದೊಡ್ಡ ತುಂಬಾ ಧನ್ಯವಾದ ರೀ ತುಂಬಾ ಒಳ್ಳೆ ಒಳ್ಳೆ ಪ್ರವಚನ ಕೇಳಕ್ಕೆ ಬರ್ತಾ ಇದೆ ನಮ್ಗೆ ನಿಮ್ ಪುಣ್ಯ ಅಂತೂ ತುಂಬಾ ಚೆನ್ನಾಗಿ ವಿ ಆರ್ ಎಂಜಾಯಿಂಗ್ ಈಚ್ ಅಂಡ್ ಎವ್ರಿ ಡೇ ನಿನ್ನ ಕೆಲವು ಮಂದಿ ಸೇರ್ಕೊಂಡಿದ್ವಿ ಪೀಪಲ್ ವೇ ನಾಟ್ ಅವೇರ್ ಆಫ್ ದ ಬ್ರೋಷರ್ ಸೊ ಐ ಕುಡ್ ಸೆಂಡ್ ದಮ್ ದ ಹ್ಮ್ ತುಂಬಾ ಚೆನ್ನಾಗಾಗಿದೆ ಸಾರಿ ಐ ಮೀನ್ ನೈನ್ ಆಫರ್ ವೇರ್ ದೇರ್ ಥಿಂಕಿಂಗ್ ವೈ ವಿ ಡೋಂಟ್ ಹ್ಯಾವ್ ಪ್ರವಚನ ಟುಡೇ ದೆನ್ ಫೈನಲಿ ವೆನ್ ವಿ ಲುಕ್ಡ್ ಎಟ್ ದ ಪ್ರೋಗ್ರಾಮ್ ಶೆಡ್ಯೂಲ್ ವಿಚ್ ಯು ಸೆಂಡ್ ಟು ಡೆಟಮಸ್ ಅದರಲ್ಲಿ ಇತ್ತು ಇಟ್ ವಾಸ್ ಸೆಟ್ ಟು ಇಂಡಿಯನ್ ಟೈಮಿಂಗ್ ದಟ್ ಮನಿ ಆಫ್ ದಿಮ್ ಡಿಡ್ ನಾಟ್ ನೋ ಸೊ ಅದು ನೀವು ಪೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಬಿ ಆರ್ ಸೋ ಪ್ರಿವಿಲೇಜ್ ಪ್ಲೇಸ್ ನಮಸ್ಕಾರಿ ಹರೇಶ್ ಶ್ರೀನಿವಾಸ್ ಯ ಪ್ರಶ್ನೆಗಳ್ನ ತಗೊಂಡು ನಾವು ಆಫ್ಲೈನ್ ಅವ್ರಿಗೆ ಉತ್ತರ ತಲುಪಿಸುವಂತ ಪ್ರಯತ್ನ ಮಾಡೋಣ ಪರ್ವಾಗ್ಲರಿ ರೆಸ್ಟ್ ಕೊಡಿ ಬಿಕಾಸ್ ಇಟ್ಸ್ ವೆರಿ ಹಾಟ್ ಇನ್ ಇಂಡಿಯಾ ಸೊ ಪ್ರಾಬೆಬಲಿ ಹೆಲ್ತ್ ಇಶ್ಯೂ ಸೊ ಜಸ್ಟ್ ಇಷ್ಟು ಹೇಳಿದ್ದು ಸಾಕು ನಮ್ಗೆ ನೆಕ್ಸ್ಟ್ ಟೈಮ್ ಹ ಧನ್ಯವಾದಗಳು ಚೆನ್ನಾಗಿ ನಡ್ಸ್ಕೊಳ್ತಾ ಇದೀರಾ ಎಲ್ಲ ಸಂಡೆ ಹಬ್ಬ ಸತ್ಸಂಗದಿಂದ ಹಾ ತುಂಬಾ ಅಭಿನಂದನೆಗಳು ಎಲ್ರಿಗೂ ಮತ್ತೆ ಆಚಾರ್ಯ ಪಾಪ ಹುಷಾರಿಲ್ಲದ್ರು ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ನಮ್ ಕಡೆಯಿಂದ ತಿಳಿಸಿಕೊಳ್ಳಿ मद्वेष्टचार